ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಈ ವರ್ಷದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನವೋದಯ ಎಕ್ಸಾಮ್ಸ್ ಏನಾಗಿದೆಯಪ್ಪ ಅಂದ್ರೆ ಕಾಲ್ ಫಾರ್ಮ್ ಆಗಿದೆ ಮತ್ತು ಅಪ್ಲಿಕೇಶನ್ಸ್ನ ಯಾವ ಥರ ಹಾಕಬೇಕು ಎಷ್ಟು ಕೊನೆಯ ದಿನಾಂಕ ಯಾವಾಗ ಅಂತೇಳಿ ಈಗಾಗಲೇ ಅದನ್ನು ಸಂಪೂರ್ಣವಾಗಿ ಎಲ್ಲ ಮಾಹಿತಿಗಳನ್ನು ಹಾಕಿದ್ದೀನಿ ಜೊತೆಗೆ ನೆಕ್ಸ್ಟ್ ಏನು ಮಾಡಿದೀನಪ್ಪ ಅಂತಂತಂತಂದಾಗ ಈ ಎಕ್ಸಾಮ್ಸ್ ಸಂಬಂಧಪಟ್ಟಂತೆ ಕ್ವೆಶನ್ ಪೇಪರ್ಗಳು ಯಾವ ಥರ ಸೆಟ್ ಆಗ್ತವೆ ಯಾವ ಥರ ಸಿಲೆಬಸ್ ಇದೆ ಅಂತೇಳಿ ಈಗಾಗಲೇ ಒಂದು ವಿಡಿಯೋನು ಮಾಡಿ ಹಾಕಿದ್ದೀನಿ ಅದನ್ನ ನೋಡ್ಕೊಂಡಿದ್ರಪ್ಪ ಅಂದ್ರೆ ನಾನು ಹೇಳಿದ್ದೆ ಚಾಪ್ಟರ್ ವೈಸ್ ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡ್ತೀನಿ ಯಾವ ಚಾಪ್ಟರ್ಗಳು ಇಂಪಾರ್ಟೆಂಟ್ ಅಂತೇಳಿ ಇವತ್ತು ನಿಂತರ ವಿತ್ ಬೇಸಿಕ್ಸು ನಿಮ್ಗೆ ಏನು ಗೊತ್ತೇ ಇಲ್ಲ ಈ ಚಾಪ್ಟರ್ ಬಗ್ಗೆ ಅಂತಂತಂತಂತಂದಾಗ ವಿತ್ ಬೇಸಿಕ್ಸ್ ನಿಂತರ ಈ ಚಾಪ್ಟರ್ ಏನು ಮಾಡ್ತೀನಪ್ಪ ನಾನು ಹೇಳ್ಕೊತ ಬರ್ತಿರ್ತೀನಿ ಸಂಪೂರ್ಣವಾಗಿ ನೋಡಿದ್ರೆ ಸಾಕು ನೀವು ನವೋದಯನಾದ್ರೂ ಬರ್ರಿ ರಾಜ್ಯ ದೇಸನಾದ್ರೂ ಬರ್ರಿ ಆದರ್ಶ ವಿದ್ಯಾಲಯ ಆರ್ ಎಮ್ ಎಸ್ ಅಂತ ಇರ್ತಿರಲ್ಲ ಯಾವುದೇ ಎಕ್ಸಾಮ್ಸ್ಗಳು ಬರೀರಿ ಈ ಭಿನ್ನ ರಾಶಿಗಳ ಮೇಲೆ ಯಾವೆಲ್ಲ ಕ್ವಶನ್ಸ್ನ ಕೇಳ್ತಾನೆ ಅಂತೇಳಿ ಮತ್ತೆ ಯಾವ ಥರ ನಾವು ಕ್ವೆಶನ್ಸ್ ಸುಲಭವಾಗಿ ಬಿಡಿಸ್ಕೋಬೇಕು ಅಂತೇಳಿ ಕೂಡ ಟ್ರಿಕ್ಸ್ ಗಳನ್ನು ಹೇಳ್ಕೊತ ಬರ್ತಾ ಇರ್ತಾನೆ ವಿಡಿಯೋನ ಸಂಪೂರ್ಣವಾಗಿ ನೋಡ್ಕೊಳ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಎಲ್ಲ ಚಾಪ್ಟರ್ ಕ್ಲಾಸಸ್ಗಳನ್ನ ಏನು ಏನ್ ಮಾಡ್ತೀನಪ್ಪ ಅಂದ್ರೆ ಅಪ್ಲೋಡ್ ಮಾಡ್ತೀನಿ ಜನವರಿ ಒಳಗಡೆ ಎಕ್ಸಾಮ್ಸ್ ಇದ್ದಾವೆ ಸಾಕಷ್ಟು ಸಮಯ ಇದೆ ನಾವು ಎಲ್ಲ ಚಾಪ್ಟರ್ಗಳನ್ನು ಮುಗಿಸ್ತೀನಿ ಮತ್ತ ಜೊತೆಗೆ ಪೇಪರ್ ಕ್ವಶನ್ ಪೇಪರ್ ಕೂಡ ಬಿಡಿಸಿ ಹಾಕ್ತಿರ್ತಿರ್ತಾನೆ ಬನ್ನಿ ಇವತ್ತಿನ ಚಾಪ್ಟರ್ಗಳನ್ನು ಸ್ಟಾರ್ಟ್ ಮಾಡೋಣ ಚಾಪ್ಟರ್ ಯಾವುದಪ್ಪ ಅಂದ್ರೆ ಭಿನ್ನ ರಾಶಿ ಅಂತೇಳಿ ಕರಿತೀವಿ ಹೌದಾ ಈ ಭಿನ್ನ ರಾಶಿಗಳ ಮೇಲೆ ಯಾವೆಲ್ಲ ಕ್ವೆಶನ್ಸ್ನ ಕೇಳ್ತಾನೆ ಅಂತೇಳಿ ನಾವು ಡಿಸ್ಕಸ್ ಮಾಡ್ಕೊತ ಬಂದಾಗ ಫಸ್ಟ್ನೇದು ಇಲ್ಲಿದೆ ಭಿನ್ನ ರಾಶಿಗಳು ಹಾಗಾದ್ರೆ ಭಿನ್ನ ರಾಶಿ ಅಂದ್ರೇನು ಸಿಂಪಲ್ ಆಗಿ ಇಲ್ಲಿ ನಮ್ಗೆ ಡೆಫಿನಿಷನ್ಸ್ ಏನು ಕೇಳಂಗಿಲ್ಲ ಭಿನ್ನ ರಾಶಿ ಅಂದ್ರೆ ಒಂದು ವಸ್ತುವಿನಲ್ಲಿ ಗೊತ್ತಾದ ಸಮಭಾಗಗಳನ್ನ ಸೂಚಿಸುವ ಸಂಖ್ಯೆಯೇ ಭಿನ್ನ ರಾಶಿ ಅಂತೇಳಿ ಈ ತರ ಡೆಫಿನಿಷನ್ಸ್ ಅಂತೂ ಎಲ್ಲಿ ಕೇಳಲ್ಲ ಹಾಗಾದ್ರೆ ಇದು ಒಂದು ಏನಿದೆಯಪ್ಪ ಅಂದ್ರೆ ಇದು ಒಂದು ಒಂದು ಆಯತ ಇದೆ ಇದನ್ನ ಏನಂತ ಕಿರ್ತೀಯಪ್ಪ ಅಂದ್ರೆ ಇದೊಂದು ಪೂರ್ಣ ವಸ್ತು ಹೌದಾ ಇದೊಂದು ಪೂರ್ಣ ವಸ್ತು ಒಳಗಡೆ ನಾವು ಸಮಭಾಗ ಮಾಡ್ರಿ ಅಂತ ಹೇಳಿದ್ರಪ್ಪ ಅಂದ್ರೆ ಇಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ಸೆಂಟ್ರಲ್ಲಿ ಇದನ್ನ ಕಟ್ ಮಾಡಿದಾರೆ ಹೌದಾ ಸೆಂಟ್ರಲ್ಲಿ ಇದನ್ನ ಕಟ್ ಮಾಡಿದರೆ ಹಾಗಾಗಿ ಒಂದು ಸಮ ಇದು ಇದೊಂದು ಸಮ ಆಯ್ತು ಈಗಿಬ್ಬರು ಇದ್ರಪ್ಪ ಅಂದ್ರೆ ಇದನ್ನ ಕಟ್ ಮಾಡ್ಕೊಂಡ್ರೆ ಇದೊಂದು ಇದೊಂದು ಸಮನಾಗಿ ಭಾಗನ ಅವರು ತಗೊಳ್ಕೊತಾರೆ ಹಾಗಾದ್ರೆ ಈ ತರ ಬಂದಾಗ ಇದನ್ನ ಏನಂತ ಏನಂದ್ ಕಿತ್ಯಪ್ಪಾ ಅಂತಂದಾಗ ಸಮಭಾಗ ಅಂತ ಏನೋ ಕರ್ಕೊಂಡಿವಿ ಒಂದು ವೇಳೆ ಆರಿಸಿಕೊಂಡ ಇದನ್ನೇ ಭಿನ್ನ ರಾಶಿಯಲ್ಲಿ ಬರೀರಿಯಪ್ಪ ಅಂತ ಕ್ವಶನ್ಸ್ ನ ಕೇಳಿದ್ರಪ್ಪ ಅಂದ್ರ ನಾವ್ ಯಾವ ತರ ಬರಿತೀವಿ ಅನ್ನೋದು ಗೊತ್ತಾಯ್ತು ಯಾವ ತರ ಬರಿತೀವಪ್ಪ ಅಂತಂದಾಗ ಇದನ್ನ ಸಮಭಾಗ ತಗೊಂಡಾಗ ಕಟ್ ಮಾಡಿದ್ಯಪ್ಪ ಅಂದ್ರ ನಾವ್ ಇದ್ರಾಗ ಒಂದು ಭಾಗನ ಫಿಲ್ ಮಾಡಿದಾರ ಅಂದ್ರ ಈ ಫಿಲ್ ಮಾಡಿದ್ರಪ್ಪ ಅಂದ್ರ ಇದನ್ನ ಒಂದು ಭಾಗ ಅವರು ತೆಗೆದುಕೊಂಡಿದ್ದಾರೆ ಅಥವಾ ಆರಿಸಿಕೊಂಡಿದ್ದಾರೆ ಅನ್ನಂಗ ಹಾಗಾದ್ರೆ ಟೋಟಲ್ ಇದನ್ನು ಭಿನ್ನ ರಾಶಿಯಲ್ಲಿ ಯಾವ ಥರ ಬರೀತೀರಿ ಹೇಳಿ ಕೇಳಿದಾಗ ಟೋಟಲ್ ಎಷ್ಟು ಭಾಗ ಅದು ನೋಡ್ರಿ ಇದು ಒಂದು ಭಾಗ ಇದು ಒಂದು ಭಾಗ ಒಂದು ಭಾಗ ಒಂದು ಟೋಟಲ್ ಪೂರ್ಣ ಇತ್ತು ಅದನ್ನು ಕಟ್ ಮಾಡಿದಾಗ ಎಷ್ಟು ಭಾಗ ಆಯಿತು ಎರಡು ಭಾಗ ಆಯ್ತು ಇದು ಒಂದು ಭಾಗ ಇದು ಒಂದು ಭಾಗ ಟೋಟಲ್ ಎರಡು ಭಾಗ ಆಯಿತು ಆ ಎರಡು ಭಾಗದಾಗ ಎಷ್ಟು ಭಾಗ ತೊಗೊಂಡಿದ್ದಾರೆ ಒಂದು ಭಾಗ ತಗೊಂಡ ಹಾಗಾದ್ರೆ ಟೋಟಲ್ ಎಷ್ಟು ಭಾಗಗಳು ಇರ್ತಾವೋ ಅದನ್ನ ಏನು ಮಾಡಕಪ್ಪ ಅಂದ್ರೆ ಕೆಳಗಡೆ ಬರ್ತಿದ್ದಾರೆ ಎರಡು ಅಂತೇಳಿ ಟೋಟಲ್ ಎಷ್ಟು ಭಾಗಗಳದ್ದವು ಎರಡು ಭಾಗಗಳದ್ದವು ಕೆಳಗಡೆ ಬರೀಬೇಕು ನೀ ಅದ್ರ ಒಳಗಡೆ ಎಷ್ಟು ಭಾಗ ತೆಗೆದುಕೊಂಡು ಒಂದು ಭಾಗ ತೆಗೆದುಕೊಂಡು ಅದನ್ನು ಮೇಲೆ ಬರೀಬೇಕು ವಿತ್ ಬೇಸಿಕ್ಸ್ ಹೇಳ್ಕೊತೋಗ್ತಿರ್ತಾನೆ ಚಾಪ್ಟರ್ ವೈಸ್ ಕ್ಲಾಸಸ್ ಅಪ್ಪ ಅಂದ್ರೆ ಬೇಸಿಕ್ಸ್ ಲಿಂತ್ರ ಕಲಿಬೇಕು ಎರಡನೆಯ ಒಂದು ಇದನ್ನು ಓದುವ ಕ್ರಮ ಕೇಳಿದ್ರಪ್ಪ ಅಂದ್ರೆ ನಾವೇನಾಯ್ತೀವಿ ಒನ್ ಬೈ ಟು ಈ ಥರ ಓದ್ತೀವಿ ಇದನ್ನು ಭಿನ್ನ ರಾಶಿ ಒಳಗಡೆ ಸರಿಯಾಗಿ ಓದುವ ಕ್ರಮ ಯಾವುದಪ್ಪ ಅಂದ್ರೆ ಛೇದದಲ್ಲಿಂತ್ರ ಓದಾಕ ಆರಂಭ ಮಾಡಬೇಕು ಎರಡನೆಯ ಒಂದು ಇಲ್ಲಿ ತ್ರೀ ಬೈ ಫೋರ್ ಅಂತೇಳಿ ನಾವು ಇದನ್ನು ಕಲಿತೀವಿ ಕರೆ ಆದರೆ ಇದನ್ನು ಓದ್ರಿ ಅಂತ ಅಂದಾಗ ನಾಲ್ಕನೆಯ ಮೂರು ಒಂಬತ್ತನೆಯ ಎಂಟು ಈ ತರ ಭಿನ್ನ ರಾಶಿಗಳನ್ನ ನಾವು ಓದಬೇಕು ಅಂದರೆ ಹಾಗಾದ್ರೆ ಹಾಗಾದ್ರೆ ಇದನ್ನ ಏನಂತ ಕೇಳ್ತಾರ ಇದನ್ನ ಮೇಲೆ ಇರುವುದನ್ನ ಅಂಶ ನ್ಯೂಮಿರೇಟರ್ ಕೆಳಗಡೆ ಇರುವುದನ್ನ ನಾವು ಛೇದ ಅಂತೇಳಿ ಕರಿತೀವಿ ಡಿನಾಮಿನೇಟರ್ ಇಂಗ್ಲಿಷ್ ಒಳಗಡೆ ನ್ಯೂಮಿರೇಟರ್ ಮತ್ತು ಡಿನಾಮಿನೇಟರ್ ಅಂತ ಕೂಡ ಇವ್ರನ್ನ ಕರಿತಾ ಇರ್ತಾರೆ ಆದ್ರೆ ಅಂಶ ಮತ್ತು ಛೇದ ಇವು ಯುಕುರ ಆಧಾರದ ಮೇಲೆ ನಾವು ಏನು ಮಾಡಬೇಕಪ್ಪ ಅಂದ್ರೆ ಭಿನ್ನ ರಾಶಿಗಳ ವಿಧಗಳನ್ನು ಗುರುತ ಮಾಡ್ಕೋಬಹುದು ಯಾವ ಅಂಶಗಳು ಚಕ್ ಚಿಕ್ಕದಿರ್ತಾವೋ ಯಾವ ಅಂಶಗಳು ದೊಡ್ಡ ಇರ್ತವೋ ಯಾವ ಛೇದಗಳು ಚಿಕ್ಕದಿರ್ತಾವೋ ಯಾವ ಛೇದಗಳು ದೊಡ್ಡದಿರ್ತವೆ ಈ ಆಧಾರದ ಮೇಲೆ ಭಿನ್ನ ರಾಶಿಗಳ ವಿಧಗಳು ಅಂತೇಳಿ ನಾವು ಕರಿ ಕರಿತೀವಿ ಅವರು ನಾವು ಯಾವ ತರ ಮಾಡಬೇಕು ಇದಿಷ್ಟು ನಿಮ್ಗೆ ಕಾನ್ಸೆಪ್ಟ್ ಗೊತ್ತಾಯ್ತಪ್ಪ ಅಂದ್ರೆ ಟೋಟಲ್ ಒಂದು ಪೂರ್ಣ ವಸ್ತು ಇರ್ತದೆ ಆ ಪೂರ್ಣ ವಸ್ತುದಾಗ ಎಷ್ಟು ಭಾಗಗಳನ್ನು ಸಮಭಾಗ ಮಾಡ್ತಾರೆ ಇಲ್ಲೊಂದು ಉದಾಹರಣೆ ಹಾಕ್ತೀವಿ ನೋಡ್ರಿ ಇದೊಂದು ಚೌಕ ಅಂತ ತಿಳ್ಕೊಳ್ರಿ ಈ ಚೌಕದ ಒಳಗಡೆ ಇಲ್ಲಿ ಒಂದಿಷ್ಟು ಗೆರೆಗಳನ್ನು ಹಾಕ್ತೀನಿ ಹಾಕಿ ಇದರ ಒಳಗಡೆ ಇದೊಂದು ಸೇಡ್ ಮಾಡ್ತೀನಿ ನೆಕ್ಸ್ಟ್ ಇದನ್ನು ಒಂದು ಸೇಡ್ ಮಾಡಿದ್ದೀನಿ ಅಂತ ತಿಳ್ಕೊಡ್ರಿ ಫುಲ್ ಸೇಡ್ ಮಾಡಿದೀನಿ ಅಂತೇಳಿ ಇದೊಂದು ಸೇಡ್ ಮಾಡಿದೀನಿ ಅಂತ ತಿಳ್ಕೊಡ್ರಿ ಇಲ್ಲಿ ಮೂರು ಭಾಗಗಳನ್ನ ಸೇಡ್ ಮಾಡಿದೀನಿ ಹಾಗಾದ್ರೆ ಇದನ್ನ ಭಿನ್ನ ರಾಶಿಯಲ್ಲಿ ಬರೆಯಿರಿ ಅಂತೇಳಿ ಈ ತರ ಒಂದು ಕ್ವಶನ್ಸ್ ಕೊಟ್ಟು ಭಿನ್ನ ರಾಶಿಯಲ್ಲಿ ಇದರ ರೂಪ ಬರೆಯಿರಿ ಅಂತ ಕೊಟ್ಟ ಟೋಟಲ್ ಎಷ್ಟು ಭಾಗಗಳಿದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅಂದ್ರೆ ಮೂರೊಂದು ಮೂರು ಮೂರು ಏಳು ಆರು ಮೂರ್ ಮೂರು ಒಂಬತ್ತು ಟೋಟಲ್ ಎಷ್ಟು ಭಾಗಗಳದವು ಒಂಬತ್ತು ಭಾಗಗಳು ಆ ಒಂಬತ್ತು ಭಾಗಗಳನ್ನ ಕೆಳಗಡೆ ಬರೀಬೇಕು ಇದು ಫಿಕ್ಸ್ ಇದು ಇದು ಎದ ಒಳಗಡೆ ಬರೀಬೇಕು ಇನ್ನೊಂದು ಕ್ವಶನ್ಸ್ನ ಕತ್ತಿರ್ತಾನೆ ಟೋಟಲ್ ಭಾಗವನ್ನು ಅಂಶದಲ್ಲಿ ಬರೀಬೇಕು ಛೇದದಲ್ಲಿ ಬರಿಬೇಕು ಅಂತೇಳಿ ಯಾವುದೇ ಟೋಟಲ್ ಭಾಗಗಳನ್ನ ಯಾವುದ್ರ ಒಳಗಡೆ ಬರೀಬೇಕಪ್ಪ ಅಂದ್ರೆ ಡಿನಾಮಿನೇಟರ್ ಒಳಗಡೆನೆ ಬರೀಬೇಕು ಛೇದದಲ್ಲಿ ಮಾತ್ರ ಬರೀಬೇಕು ಛೇದದಲ್ಲಿ ಒಂಬತ್ತುನ ಬರೆದ್ರೆ ಹಾಗಾದ್ರೆ ಅಂಶದಲ್ಲಿ ಯಾವ ತರ ಬರೀಬೇಕು ಎಷ್ಟು ಭಾಗ ಇದೆ ನೋಡ್ರಿ ಇಲ್ಲಿ ಇಲ್ಲಿ ಮೂ ಒಂದು ಭಾಗ ಆಯ್ಕೆ ಮಾಡಿದೀನಿ ಎರಡು ಭಾಗ ಆಯ್ಕೆ ಇದು ಮೂರು ಭಾಗ ಆಯ್ಕೆ ಟೋಟಲ್ ಎಷ್ಟು ಭಾಗ ಆಯ್ಕೆ ಮಾಡಿದ್ರಿ ಅದನ್ನ ನ್ಯೂಮಿನೇಟರ್ ಅಂಶದಲ್ಲಿ ಬರೆಯಿರಿ ಒಂಬತ್ತನೆಯ ಮೂರು ಇದಕ್ಕೆ ಸರಿಯಾದ ಆನ್ಸರ್ ಆಗಿರ್ತದೆ ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾನೆ ಒಂದು ವೇಳೆ ಇನ್ನೊಂದು ಕ್ವಶನ್ಸ್ ಮಾಡ್ತಿರ್ತಾರೆ ವಿದ್ಯಾರ್ಥಿಗಳು ಅದಕ್ಕೋಸ್ಕರ ನಾ ಎಲ್ಲ ಹೋಗ್ತೀನಿ ಸರ ತ್ರೀ ಬೈ ನೈನ್ ಆಪ್ಷನ್ಸ್ ಇರಲಿಲ್ಲ ಹಾಗಾದ್ರೆ ನಾವು ಯಾವ್ದಕ್ ಆನ್ಸರ್ನ ಹಾಕಬೇಕು ಯಾವುದಕ್ಕೆ ಹಾಕಿರ್ಬೇಕಪ್ಪ ಅಂದ್ರೆ ಇನ್ನೊಂದು ಆಪ್ಷನ್ಸ್ ಕೊಟ್ಟಿರ್ತಾನ ಅಲ್ಲಿ ಯಾವುದಪ್ಪ ಅಂದ್ರೆ ಒನ್ ಬೈ ತ್ರೀ ಅಂತ ಕೊಟ್ಟಿರ್ತಾನೆ ಟೋಟಲ್ ಅಷ್ಟು ಭಾಗ ಒಂಬತ್ತು ಅಂತ ಹೇಳಿದ್ರಿ ಒಂಬತ್ತನ್ನ ಇಲ್ಲಿ ಬರೆದ್ರಿ ಇದು ಓಕೆ ಮೂರು ಭಾಗ ತಗೊಂಡಾರ ಇಲ್ಲೇನೋ ಬರೆದ್ರಿ ಇದು ಆಪ್ಷನ್ಸ್ ಇರೋಂಗಿಲ್ಲ ಅಂತ ಹೇಳಿದನ ಇದು ಇರಲಿಕ್ಕಪ್ಪ ಅಂದರೆ ಅದು ಲೆಕ್ಕ ತಪ್ಪಣ ತಪ್ಪು ಇರಂಗಿಲ್ಲ ಒನ್ ಬೈ ತ್ರೀ ಆಪ್ಷನ್ಸ್ ಕೊಟ್ಟಿರ್ತಾನೆ ಅದು ಸರಿಯಾಗಿ ಆಗ್ತದೆ ಇದು ಹೆಂಗೆ ಸರಿ ಆಗ್ತದೆ ಭಿನ್ನ ರಾಶಿಯ ಕನಿಷ್ಠ ರೂಪ ಅಥವಾ ಆದರ್ಶ ರೂಪ ಅಂದ್ರೂ ಒಂದೇ ಕನಿಷ್ಠ ರೂಪ ಅಂದ್ರೂ ಒಂದೇ ಸಂಕ್ಷಿಪ್ತ ರೂಪ ಅಂದ್ರೂ ಒಂದೇ ಅದನ್ನು ಕಡ್ತಾ ಹೊಡೆದ್ರೆ ನೋಡ್ರಿ ಮೂರು ಒಂದ್ಲೇ ಮೂರು ಮೂರು ಮೂರಲೆ ಒಂಬತ್ತು ಒನ್ ಬೈ ತ್ರೀ ಆಪ್ಷನ್ಸ್ ರೈಟ್ ಐತೆ ಇದರದ ಸಮಾನ ಭಿನ್ನ ರಾಶಿ ಅಂತೇಳಿ ಕಿರಿತೀವಿ ಈಗ ನೆಕ್ಸ್ಟ್ ಎಲ್ಲ ಹೇಳ್ಕೊತ ಹೋಗ್ತೀನಿ ನೀಟಾಗಿ ನೀವು ಈ ವಿಡಿಯೋನ ಎಂಟು ನೋಡ್ಕೊತ ಹೋದ್ರಪ್ಪ ಅಂದರೆ ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಆಗ್ತವೆ ಓಕೆ ಮೂರೊಂದ್ಲೇ ಮೂರು ಮೂರು ಮೂರಲೆ ಒಂಬತ್ತು ಹಾಗಾದರೆ ಇದು ಬರೆದ್ರೂ ಅಷ್ಟೇ ಒನ್ ಬೈ ತ್ರೀ ಬರೆದ್ರೂ ಅಷ್ಟೇ ಇದು ಇರ್ಲಿಕ್ಕಂದ್ರೆ ಆಪ್ಷನ್ಸು ನೀವು ಬಂದಂಥ ಆನ್ಸರ್ನ ಏನು ಮಾಡಬೇಕು ಕನಿಷ್ಠ ರೂಪ ಮಾಡಬೇಕು ಆದರ್ಶ ರೂಪ ಮಾಡ್ಬೇಕು ಅಥವಾ ಸಂಕ್ಷಿಪ್ತ ರೂಪನ ಮಾಡ್ಬೇಕು ಅವಾಗ ಇಲ್ಲಿ ಆಪ್ಷನ್ಸ್ಗಳು ಇರ್ತವೆ ಅವಕ್ಕ ನೀವು ರೈಟ್ ಆನ್ಸರ್ನ ಹಾಕ್ಬೇಕು ಅದು ಸರಿಯಾಗಿ ಆಗಿರ್ತದೆ ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ದೀನಿ ಹಾಗಾದ್ರೆ ಇನ್ನ ಮುಂದುವರೆದು ಜರ್ನಿ ನಾವು ಏನು ನೋಡ್ಬೇಕಪ್ಪ ಅಂದ್ರೆ ಹಾಗಾದ್ರೆ ಭಿನ್ನ ರಾಶಿಗಳನ್ನ ನಾವು ನೋಡ್ಕೊತ ಬಂದಾಗ ಭಿನ್ನ ರಾಶಿ ವಿಧಗಳದವು ಅಂತ ಹೇಳಿದೆ ನಾವು ಈ ಮೂರೇ ಭಿನ್ನ ರಾಶಿಗಳ ಮೇಲೆ ನಿಮ್ಗೆ ಎಕ್ಸಾಮ್ ನಲ್ಲಿ ಕ್ವೆಶನ್ಸ್ ಆ ಮೂರು ಭಿನ್ನ ರಾಶಿಗಳನ್ನ ಕ್ಲಿಯರ್ ಆಗಿ ತಿಳ್ಕೊಂಬಿಡ್ರಿ ಓಕೆ ಹಾಗಾದ್ರೆ ಭಿನ್ನ ರಾಶಿ ವಿಧಗಳು ಯಾವುವು ಅಥವಾ ಭಿನ್ನ ರಾಶಿ ಪ್ರಕಾರಗಳು ಯಾವುವು ಅಂತೇಳಿ ನಿಮ್ಗೆ ಕೇಳ್ತಿರ್ತಾರೆ ಇದು ಸ್ಕೂಲ್ನಲ್ಲಿ ನಿಮ್ಮ ಪಾಠನೂ ಕೂಡ ಇದೆ ಭಿನ್ನ ರಾಶಿ ವಿಧಗಳು ಯಾವುದಪ್ಪ ಅಂದ್ರೆ ಒಂದು ಸಮ ಭಿನ್ನ ರಾಶಿ ಅಥವಾ ಇದನ್ನ ಎಂಥ ಭಿನ್ನ ರಾಶಿ ಅಂತ ಕೇಳ್ತಾರಪ್ಪ ಅಂದ್ರೆ ಶುದ್ಧ ಭಿನ್ನ ರಾಶಿ ಅಂತ ಕೂಡ ಕರೀತಾರೆ ವಿಷಮ ಭಿನ್ನ ರಾಶಿ ಅಥವಾ ಇದನ್ನ ಅಶುದ್ಧ ಭಿನ್ನ ರಾಶಿ ಅಂತ ಕೂಡ ಕರೀತಾರೆ ಇನ್ನು ಮೂರನೇದು ಯಾವುದಪ್ಪ ಅಂದ್ರೆ ಮಿಶ್ರ ಭಿನ್ನ ರಾಶಿ ಓಕೆ ಪ್ರಾಪರ್ ಫ್ರಾಕ್ಷನ್ಸ್ ಇಂಪ್ರಾಪರ್ ಫ್ರಾಕ್ಷನ್ಸ್ ಅಂಡ್ ಮಿಕ್ಸ್ಡ್ ಫ್ರಾಕ್ಷನ್ಸ್ ಅಂತೇಳಿ ಕೂಡ ಕರೀತಾರೆ ಇಂಗ್ಲೀಷ್ ಒಳಗಡೆ ಹಾಗಾದರೆ ಸಮಿನ್ನರಾಶಿ ಅಂದ್ರೇನು ಸಿಂಪಲ್ ಡೆಫಿನಿಷನ್ಸ್ಗಳನ್ನು ನಾ ಇಲ್ಲಿ ಡೆಫಿನಿಷನ್ಸ್ ಅಂತೂ ನಿಮಗೆ ಎಕ್ಸಾಮ್ನಲ್ಲಿ ಕೇಳಲ್ಲ ಸಿಂಪಲ್ ಆಗಿ ನೆನಪಿಟ್ಕೊಂಡ್ಬಿಡ್ರಿ ಯಾವ ಥರ ಅಂಶ ಚಿಕ್ಕದಿರಬೇಕು ಛೇದ ದೊಡ್ಡದಿರುವ ಅಂಶ ಚಿಕ್ಕದಾಗಿದ್ದು ಛೇದ ದೊಡ್ಡದಾಗಿರುವ ಭಿನ್ನ ರಾಶಿಯನ್ನು ನಾವು ಸಮ ಭಿನ್ನ ರಾಶಿ ಅಂತೇಳಿ ಕರಿತೀವಿ ಅದ್ರ ಉಲ್ಟ ವಿಷಮ ಭಿನ್ನ ರಾಶಿ ಅಂಶ ದೊಡ್ಡದಾಗಿರಬೇಕು ಛೇದ ಚಿಕ್ಕದಾಗಿರಬೇಕು ಅಂತ ಭಿನ್ನ ರಾಶಿಗೆ ನಾವೇನ ಕೇಳ್ತೀವಿ ಆ ಅಂತ ಭಿನ್ನ ರಾಶಿಗೆ ವಿಷಮ ಭಿನ್ನ ರಾಶಿ ಅಂತ ಕೇಳ್ತೀವಿ ಹಾಗಾದ್ರೆ ಮಿಶ್ರ ಭಿನ್ನ ರಾಶಿ ಅಂದ್ರೇನು ಒಂದು ಪೂರ್ಣಾಂಕ ಜೊತೆಗೆ ಅದು ಸಮಬಿನ್ನ ರಾಶಿಯನ್ನು ಒಳಗೊಂಡಿತ್ತಪ್ಪ ಅಂದ್ರೆ ಅದನ್ನ ಮಿಶ್ರ ಭಿನ್ನ ರಾಶಿ ಅಂತ ಕೇಳ್ತೀವಿ ಇದು ನಿಮ್ಗೆ ಗೊತ್ತಾಗಂಗಿಲ್ಲ ಹೇಳಿದ ಇಲ್ಲಿ ಇಲ್ಲಿ ಎಕ್ಸಾಂಪಲ್ ಹಾಕ್ತೀನಿ ಆಟೋಮೆಟಿಕ್ ಗೊತ್ತಾಗ್ತದೆ ಒಂದು ಯಾವುದೇ ಒಂದು ಎಕ್ಸಾಂಪಲ್ ಸಮಬಿನ್ನ ರಾಶಿಗೆ ಎಕ್ಸಾಂಪಲ್ ಬರೀರಿ ರೀತಿ ನಿಮ್ಗೆ ಡೈರೆಕ್ಟ್ ಕೇಳಿದ್ರಪ್ಪ ಅಂದ್ರೆ ನಾನು ಬರೀಬೇಕೀಗ ಟೂ ಬೈ ಫೋರ್ ಅಂತ ಬರ್ದೆ ಯಾವ ರೀ ಟೂ ಬೈ ಫೋರ್ ಹೆಂಗೆ ಕರೆಕ್ಟ್ ಆಗ್ತದೆ ಇಲ್ಲಿ ನೋಡ್ರಿ ಟೂ ಬೈ ಫೋರ್ ನಮಗ ಇದು ಸಮ ಬಿಣ್ಣ ರಾಶಿ ಹೌದು ಅಲ್ಲೋ ಹೌದು ರೀ ಹ ಟೂ ಬೈ ಫೋರ್ ಇದು ಸಮ ರಾಶಿ ಹೇಗೆ ಇಲ್ಲಿ ನೋಡ್ರಿ ಅಂಶ ಏನಿದೆ ಇದು ಅಂಶ ಅಂತ ಐತಿ ಹೌದಾ ಅಂಶ ಚಿಕ್ಕದಾಗೈತಿ ಛೇದ ಏನೈತಿ ದೊಡ್ಡದಿದೆ ವಿನಾಮಿಟ್ರ ದೊಡ್ದಿದೆ ನಾನು ಹೇಳಿದೆ ಅಂಶ ಚಿಕ್ಕದಾಗಿರ್ಬೇಕು ಛೇದ ದೊಡ್ಡದಾಗಿತ್ತಪ್ಪ ಅಂದ್ರೆ ಅಂತ ಭಿನ್ನ ರಾಶಿಗೆ ನಾವು ಸಮ ಭಿನ್ನ ರಾಶಿ ಅಂತ ಕರೆದ್ರೆ ಅದೇ ಅದ್ರ ಉಲ್ಟಾ ಬರದ್ರಿ ದೊಡ್ಡ ಸಂಖ್ಯೆ ಮೇಲೆ ಬರೀರಿ ಸಣ್ಣ ಸಂಖ್ಯೆನ ಒಂದು ಕೆಳಗಡೆ ಬರೀರಿ ಇದು ಅಶುದ್ಧ ಭಿನ್ನ ರಾಶಿ ಅಥವಾ ವಿಷಮ ಭಿನ್ನ ರಾಶಿ ಇಲ್ಲೇನಿದೆ ನೋಡ್ರಿ ಅಂಶ ದೊಡ್ಡದಾಗಿದೆ ಛೇದ ಏನಾಗಿದೆ ಚಿಕ್ಕದಾಗಿದೆ ಹಾಗಾದ್ರೆ ಇದನ್ನ ವಿಷಮ ಭಿನ್ನ ರಾಶಿ ಅಂತ ಕರಿತೀವಿ ಮಿಶ್ರ ಭಿನ್ನ ರಾಶಿಗೆ ಎಕ್ಸಾಂಪಲ್ ಬರೀರಪ್ಪ ಅಂದ್ರೆ ಒಂದು ಯಾವುದೇ ಒಂದು ಪೂರ್ಣಾಂಕ ಅಥವಾ ಪೂರ್ಣ ಸಂಖ್ಯೆ ನಾಲ್ಕು ಪೂರ್ಣಾಂಕ ಈ ಪೂರ್ಣಾಂಕದ ಜೊತೆಗೆ ನಾವು ಏನು ಒಳಗೊಂಡಿರ್ಬೇಕಂತ ಹೇಳಿದ್ರೆ ಒಂದು ಸಮ ರಾಶಿ ಒಳಗೊಂಡಿರ್ಬೇಕು ಒಂದು ಸಮಬಿಣ್ಣ ರಾಶಿ ಒಳಗೊಂಡಿರ್ಬೇಕಪ್ಪಾ ಅಂದ್ರೆ ಅಂಶ ಚಿಕ್ಕದಾಗಿರ್ಬೇಕು ಛೇದ ದೊಡ್ಡದಾಗಿರ್ಬೇಕು ಈ ಸೈಡ್ ಇರೋದನ್ನ ಇದನ್ನ ಏನಂತ ಕೇಳ್ತೀವಿ ಇದು ಪೂರ್ಣಾಂಕ ಪೂರ್ಣ ಸಂಖ್ಯೆ ಇದನ್ನ ಜೊತೆಗೆ ಇದರ ಎಂಟನೆಯ ಎರಡು ನಾಲ್ಕು ಪೂರ್ಣಾಂಕ ಎಂಟನೆಯ ಎರಡು ಇದು ಏನಪ್ಪಾ ಅಂದ್ರೆ ಒಂದು ಮಿಶ್ರ ಭಿನ್ನ ರಾಶಿಗೆ ಉದಾಹರಣೆ ಆಗಿದೆ ಈ ಉದಾಹರಣೆಗಳನ್ನು ನೀವು ಎಷ್ಟೇ ನಿಮ್ಮ ಮನ್ಸಿಗೆ ಬಂದಷ್ಟು ಉದಾಹರಣೆಗಳನ್ನು ಬರ್ಕೋಬಹುದು ಸದ್ಯ ಯಾರ್ಗ್ಯಾರು ಹೋಗ್ರಿ ಬರಪ್ಪ ಬೋರ್ಡ್ ಮೇಲೆ ಒಂದು ಸಮಬಿಣ್ಣ ರಾಶಿಗೆ ಎಕ್ಸಾಂಪಲ್ ಬರೀರಿ ಅಂತೇಳಿ ನಿಮ್ಮ ಟೀಚರ್ಸ್ ಕೇಳಿದ್ರೆ ನೀವು ಸಿಂಪಲ್ ಆಗಿ ಹೋಗ್ಬೇಕು ಸಮಬಿಣ್ಣ ರಾಶಿ ಸರ್ ಓಕೆ ಬರೀತಿ ನೋಡ್ರಿ ಸಿಕ್ಸ್ ಬೈ ಏಟ್ ಬರ್ ಬರೋಕಷ್ಟೇ ಇದನ್ನೇ ಯಾಕೆ ಬರಿಬೇಕು ನಾವು ಬ್ಯಾರದು ಬರಿತೀನಿ ಬರೀರಿ ಎಷ್ಟಪ್ಪ ಅಂದ್ರೆ ಹತ್ತು ಬೈ ಹದಿನಾರು ಯಾಕೆ ಈ ತರ ಬರಿ ಹಾಕಿವಾ ಅಂದ್ರೆ ಅಂಶಗಳನ್ನ ನೋಡ್ರಿ ಸಣ್ಣ ಬರಿತಾ ಇದೀನಿ ಚೇದ ದುಡ್ಡು ಬರಿಯಾಕ್ತೀನಿ ಮೇಲಿರುವಂಥ ಸಂಖ್ಯೆಗಿಂತ ಕೆಳಗಡೆ ಇರುವ ಸಂಖ್ಯೆನೇ ದೊಡ್ಡದು ಬರಿಬೇಕು ಇಲ್ಲಿ ಹತ್ತಿದೆ ಕೆಳಗಡೆ ಸಂಖ್ಯೆ ಹದಿನಾರು ದೊಡ್ಡದಿದೆ ಇದು ಎಂಥ ಉದಾಹರಣೆಗಳಪ್ಪ ಅಂದರೆ ಸಮ ಭಿನ್ನ ರಾಶಿಗೆ ಉದಾಹರಣೆಗಳು ಅದೇ ಬಿಸ ವಿಷಮ ಭಿನ್ನ ರಾಶಿಗೆ ಎಕ್ಸಾಂಪಲ್ಗಳನ್ನು ಬರೀರಪ್ಪ ಅಂದರೆ ನೀವು ಇದನ್ನು ಉಲ್ಟಾ ಬರೆದೂ ನಡೀತದೆ ಈಗ ಹದಿನಾರು ಬೈ ಹತ್ತು ಅಂಶ ಏನಾಯಿತು ದೊಡ್ಡದಾಯಿತು ಛೇದ ಏನಾಯ್ತು ಚಿಕ್ಕದಾಯ್ತು ಇವೇ ಉಲ್ಟಾ ಬರಿಬೇಡ್ರಿ ಬೇರೆ ಬೇರೆ ಎಕ್ಸಾಂಪಲ್ಗಳನ್ನು ಬರೆದು ಪ್ರಾಕ್ಟೀಸ್ ಮಾಡ್ರಿ ಇವು ಭಿನ್ನ ರಾಶಿ ವಿಧಗಳಿಗೆ ಮತ್ತು ಎಕ್ಸಾಂಪಲ್ಸ್ಗಳಿಗೆ ಏನಾಗ್ತದಪ್ಪ ಅಂದ್ರೆ ಉದಾಹರಣೆಗಳು ಆಗ್ತವೆ ಇವು ಭಿನ್ನ ರಾಶಿ ಪ್ರಕಾರಗಳು ಅಥವಾ ವಿಧಗಳು ಅಂತೇಳಿ ಕರಿತೀವಿ ಇವು ಮೂರು ನಿಮ್ಗೆ ಜ್ಞಾನ ಗೊತ್ತಾಗ್ಲಿಲ್ಲ ಅಂದ್ರೆ ವಿಡಿಯೋನ ರಿವರ್ಸ್ನ ಓಡಿಸಿ ನೀವ್ ಏನ್ ಮಾಡ್ರಪ್ಪ ಅಂದ್ರೆ ನೋಡ್ಕೊಡ್ರಿ ಇಲ್ಲಿ ಪುನಃ ಪುನಃ ಅದೇ ಹೇಳೋದ್ರಿಂದ ರೆಗ್ಯುಲರ್ ನೋಡೋ ವಿದ್ಯಾರ್ಥಿಗಳಿಗೆ ಏನಾಗ್ತೈತಿ ಓ ಬರೀ ಇದೇ ಹೇಳ್ತಾರಲ್ಲ ಅಂತ ಅನ್ಕೋಬಾರ್ದು ಅದಕ್ಕೋಸ್ಕರ ಇನ್ನ ನೆಕ್ಸ್ಟ್ ಮತ್ತ ಭಿನ್ನ ರಾಶಿ ಒಳಗಡೆ ನಾವು ಏನು ಕಲಿಕ ಕಲಿಬೇಕಪ್ಪ ಅಂತ ಹೇಳಿ ನೋಡಿದಾಗ ಭಿನ್ನ ರಾಶಿ ಒಳಗಡೆ ನಿಮ್ಗ್ ಹೇಳ್ತಾರೆ ಇಲ್ಲಿ ಸಮಾನ ಭಿನ್ನ ರಾಶಿಗಳು ಇನ್ನೇ ನಾನು ಇಟ್ಟೋತನ ಸಮ ಭಿನ್ನ ರಾಶಿ ಸಮ ಭಿನ್ನ ರಾಶಿ ಅಂತ ಕರೆದೆ ಇದೇನ್ರಿ ಸಮಾನ ಭಿನ್ನ ರಾಶಿ ಇಕ್ವೆಲೆಂಟ್ ಫ್ರಾಕ್ಷನ್ಸ್ ಅಂತೇಳಿ ಕರಿತೀವಿ ಈ ಇಕ್ವೇಲೆಂಟ್ ಫ್ರಾಕ್ಷನ್ಸ್ ಗಳನ್ನ ಚೆಕ್ ಯಾವ ತರ ಅಥವಾ ಕಂಡು ಹಿಡಿದು ಯಾವತರ ಅಂತೇಳಿ ನೋಡಿದಾಗ ಇಲ್ಲಿ ಭಿನ್ನ ರಾಶಿಗಳು ಒಂದಕ್ಕೊಂದು ಸಮವಿದ್ದರೆ ಈ ಭಿನ್ನ ರಾಶಿಗಳನ್ನ ಸಮಾನ ಭಿನ್ನ ರಾಶಿಗಳಂತ ಕರಿತೀವಿ ಈಗ ಸಮವಯಸ್ಕರ ಅಂತ ಕೇಳ್ತಾರೆ ನೀವೆಲ್ಲರೂ ಒಂದೇ ಏಜ್ನವ್ರು ಇರ್ತೀರಿ ನೀವು ಏನಪ್ಪ ಅಂದ್ರೆ ಸರಿ ಸಮಾನರು ಭಾರತ ದೇಶ ಇದು ಎಲ್ಲರಿಗೆ ಸಮಾನವಾದಂಥ ಒಂದು ಕಾನೂನನ್ನ ನೀಡಿದೆ ಅಂದರೆ ಎಲ್ಲರೂ ಸರಿಸಮಾನರು ಸಮಾನರು ಅಂದಂಗೆ ಅಥವಾ ಒಂದು ತೂಕಗಳಲ್ಲಿ ಸಮಾನ ನೋಡ್ತೀವಿ ಎತ್ತರ ಅನುಸಾರವಾಗಿ ಸಮಗಳನ್ನು ನೋಡ್ತೀವಿ ಹಾಗೆ ಭಿನ್ನ ರಾಶಿಗಳಲ್ಲಿ ಕೂಡ ಸಮಾನ ಭಿನ್ನ ರಾಶಿಗಳನ್ನು ನಾವು ಕಾಣ್ತೀವಿ ಹಾಗಾದ್ರೆ ಅವು ಯಾವ ಥರ ಇರ್ತಾವೆ ಅಂತೇಳಿ ನೋಡಿದಾಗ ಭಿನ್ನ ರಾಶಿಗಳು ಸಮಾನ ಭಿನ್ನ ರಾಶಿಗಳು ಹೌದು ಅಲ್ವೋ ಇಲ್ಲಿ ನೋಡ್ರಿ ಇಲ್ಲೊಂದು ಕಾನ್ಸೆಪ್ಟ್ ಕೊಟ್ಟಿದ್ದಾನೆ ಇದು ಒಂದು ದೊಡ್ಡ ಚಿತ್ರ ಇದೆ ಈ ದೊಡ್ಡದ್ರ ಒಳಗಡೆ ಎಷ್ಟು ಭಾಗಗಳನ್ನು ಮಾಡ್ಯಾರಪ್ಪ ಅಂದ್ರೆ ಎರಡು ಭಾಗಗಳನ್ನ ಮಾಡ್ಯಾರ ಎಷ್ಟು ಭಾಗ ಇದು ಒಂದು ಭಾಗ ಇದೊಂದು ಭಾಗ ಎಷ್ಟು ಭಾಗ ತಗೊಂಡರೆ ಎಷ್ಟು ಭಾಗ ಅದು ಎರಡು ಭಾಗ ಎರಡು ಭಾಗ ಕೆಳಗಡೆ ಬರುತ್ತಿದ್ದಾರೆ ಅದರ ಒಳಗಡೆ ಈ ಸೇಡ್ ಮಾಡಿದ ಭಾಗನ ಒಂದು ಭಾಗ ತೆಗೆದುಕೊಂಡಿದ್ದಾರೆ ಅದನ್ನು ಒಂದು ಬರೆದಿದ್ದಾರೆ ಇದು ಬರೀದಂತರೂ ಗೊತ್ತಾಯ್ತು ಇದರ ಒಳಗಡೆ ಇದನ್ನೇ ದೊಡೋದ್ರ ಒಳಗಡೆ ಎಷ್ಟು ಭಾಗ ತೆಗೆದುಕೊಂಡಿದ್ದಾರೆ ಎಷ್ಟು ಭಾಗ ಮಾಡಿದಾರೆ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಎಷ್ಟು ಭಾಗ ಮಾಡಿದ್ದಾರೆ ನಾಲ್ಕು ಭಾಗ ಆ ನಾಲ್ಕು ಭಾಗಗಳನ್ನು ಕೆಳಗಡೆ ಬರ್ತಿದ್ದಾರೆ ಇದ್ರೊಳಗಡೆ ಎಷ್ಟು ಭಾಗಗಳನ್ನು ತೆಗೆದುಕೊಂಡಾರಪ್ಪ ಅಂದ್ರೆ ಎರಡು ಭಾಗ ತೆಗೆದುಕೊಂಡಾರ ಒಂದು ಭಾಗ ಎರಡು ಭಾಗ ನಾಲ್ಕನೆಯ ಎರಡು ಇಷ್ಟು ಬರೀದು ಕಾನ್ಸೆಪ್ಟ್ ಗೊತ್ತಾಯ್ತು ಅಂತ ತಿಳ್ಕೊಡ್ರಿ ಹಾಗಾದ್ರೆ ನಾನು ಹೇಳ್ತೀನಿ ಇವೆರಡು ಸಮಾಧವು ಅಂತೇಳಿ ಒಂದಿಷ್ಟು ಜನ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಸರ ಇದು ಆಡರೈತ್ರಿ ಅವು ಸನ್ವದವು ಅವ್ಯಂಗ್ ಸಮಾಧವ್ರಿ ಹೌದಾ ಇದಕ್ಕೆ ಇದಕ್ಕೆ ಎರಡು ಏನದಪ್ಪ ಅಂದ್ರೆ ಸಮ ಅದಾವ ಅಂತ ಹೇಳ್ತೀವಿ ಆದರೆ ಸಮ ಇಲ್ಲ ಅಂತ ಹೇಳ್ತಾರೆ ಯಾಕೆ ಸಮ ಇಲ್ಲ ಗಾತ್ರ ನೋಡ್ರಿ ಎರಡೂ ಅಷ್ಟೇ ಅದವು ಎರಡು ಗಾತ್ರ ಅಷ್ಟೇ ಅದು ಆದರೆ ಒಳಗಡೆ ಕಟ್ ಮಾಡುವ ಒಂದೇನು ಮಾಡಿದಾರಪ್ಪ ಅಂದ್ರೆ ದೊಡ್ಡದ ಕಟ್ ಮಾಡಿದಾರೆ ಒಂದು ಇವು ಯೂರ್ನ ಏನು ಮಾಡಿದಾರಪ್ಪ ಅಂದ್ರೆ ಸಣ್ಣ ಸಣ್ಣ ಕಟ್ ಮಾಡಿದಾರೆ ಅದ್ರ ಸಲುವಾಗಿ ಏನು ಮಾಡ್ತೀವಿ ಇದು ಸಣ್ಣ ಕಟ್ ಅಂದ್ರೆ ಇದು ಸಾಂದದ ಇದು ದೊಡ್ಡ ಕಟ್ ಮಾಡಿದ್ರಂದು ದೊಡ್ಡದಂತ ಹೇಳ್ಬಿಡ್ತೀವಿ ನಾರ್ಮಲ್ ಆಗಿ ಆದರೆ ಈಗ ಟೋಟಲ್ ಇಲ್ಲಿ ನೋಡ್ರಿ ಇವು ಎರಡು ಸಮ ಅದಾಗುವ ಇಲ್ಲೋ ಅಂತ ಚೆಕ್ ಮಾಡಕ್ಕೆ ನೀವೇನು ಮಾಡಕಪ್ಪ ಅಂದ್ರೆ ಈ ದೊಡ್ಡ್ರ ಒಳಗಡೆ ಇದನ್ನ ಅರ್ಧ ಅಂತ ಕೇಳ್ತೀವಿ ಅದನ್ನು ಎರಡನೇ ಒಂದು ಅಂತ ಬರ್ದೇವಾ ಈ ಸದ್ದ ಇದ್ರ ಒಳಗಡೆ ಇಷ್ಟು ದೊಡ್ಡದ್ರ ಒಳಗಡೆ ಇದು ಮುಂದೆ ಎಲ್ಲರೂ ಕರ್ತಾಕೋತೇವೆ ನೋಡ್ರಿ ಒಂದು ಎರಡು ಯಾವುದೇ ಮಗಿ ಒಳಗಡೆ ಹೋಗಲ್ಲ ಅಪ್ಪನ್ನ ನೀವೇನು ಮಾಡಕಪ್ಪ ಅಂದ್ರೆ ಅಷ್ಟೇ ಇಡಬೇಕು ಹಾಗಾದ್ರೆ ಇದು ನಾಲ್ಕು ಭಾಗದಾಗ ಎರಡು ಭಾಗ ತಗೊಂಡೇವಪ್ಪ ಅಂದ್ರೆ ಇದ್ರ ಅರ್ಧ ಇದು ಇಲ್ಲಿ ಎರಡು ಭಾಗ ಬಿಟ್ಟೆ ಬಂದ್ರೆ ಎರಡು ಭಾಗ ತಗೊಂಡೆವು ಅಂದ್ರೆ ಅರ್ಧ ಎರಡು ಒಂದ್ಲೇ ಎರಡು ಎರಡನೇಳ್ಲೇ ನಾಲ್ಕು ಒನ್ ಬೈ ಟೂನೇ ಗೊತ್ತಾ ಇದು ಇದನ್ನು ಒನ್ ಬೈ ಟೂನೇ ಇದೆ ಇದನ್ನು ಒನ್ ಬೈ ಟೂನೇ ಇದೆ ಹಾಗಾದ್ರೆ ಇದು ಇದು ಏನಿದೆಯಪ್ಪ ಅಂದ್ರೆ ಈಕ್ವಲ್ ಇದೆ ಸಮಾನ ಇದೆ ಇದಕ್ಕೆ ಇದನ್ನು ನಾವು ಸಮಾನ ಭಿನ್ನ ರಾಶಿ ಅಂತೇಳಿ ಕರೆದೇವಿ ಹೌದಾ ಈ ಯಾವುದೇ ಒಂದು ಈ ತರ ಚಿತ್ರಗಳನ್ನು ಕೊಟ್ಟಿದ್ನಪ್ಪ ಅಂದ್ರೆ ಇದ್ರ ಭಾಗನ ಬರ್ಕೋಬೇಕು ಇದರಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾನಂದ್ರೆ ಇದ್ರ ಭಾಗ ಬರ್ಕೋಬೇಕು ಬರ್ಕೊಂಡು ಎರಡು ಕೂಡ ಕಟ್ತಾ ಹೊಡೆದ್ರೆ ಎರಡು ಆನ್ಸರ್ಸ್ಗಳು ಏನಾದ್ರೂ ಸೇಮ್ ಬಂದ್ರೆ ಅದನ್ನ ಯಾವ ಭಿನ್ನ ರಾಶಿ ಅಂತ ಹಾಕ್ಬಿಡ್ರಿ ಸಮಾನ ಭಿನ್ನರಾಶಿ ಅಂತ ಹಾಕ್ರಿ ಹಾಗಾದ್ರೆ ನಮ್ಗೆ ಸಮಾನ ಭಿನ್ನರಾಶಿಯನ್ನ ಯಾವ ತರ ಇದು ಸಮಾನ ಭಿನ್ನರಾಶಿ ಐತು ಇದ ಅಥವಾ ಯಾವ್ದಾರ ಒಂದು ಎಕ್ಸಾಮ್ ನಲ್ಲಿ ನ ಕೇಳ್ತಾನೆ ಏನು ಏನಪ್ಪಾ ಅಂದ್ರೆ ಯಾವುದೇ ಭಿನ್ನರಾಶಿಯು ಅಂಶ ಮತ್ತು ಛೇದವನ್ನ ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ ಅಥವಾ ಭಾಗಿಸಿದಾಗ ಅದರ ಭಾಗಿಸಿದಾಗ ಅದರ ಸಮಾನ ಭಿನ್ನ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಪಡಿಬಹುದು ಯಾವ ತರ ಪಡಿಬೋದು ಅಂತೇಳಿ ನೋಡಿದಾಗ ಈ ಸದ್ದ ನಿಮ್ಗೆ ಕ್ವಶನ್ಸ್ನ ಕೇಳ್ತಾರೆ ಎಕ್ಸಾಮ್ನಾಗ ಟೂ ಬೈ ಸಿಕ್ಸ್ ಸೊ ಆರನೇ ಎರಡರ ಸಮಾನ ಭಿನ್ನ ರಾಸಿಗಳನ್ನ ಬರೆಯಿರಿ ಅಂತ ಕೊಡ್ತಾರೆ ನೀವು ಯಾವ ತರ ಬರೆಯಕ್ಕೆ ಹೋಗ್ತೀರಿ ನಾನು ನಿಮ್ಗೆ ಒಂದು ಟ್ರಿಕ್ಸು ಹೇಳ್ತೀನಿ ಆ ತರನು ಬರೀಬಹುದು ಇಲ್ಲಿ ನೋಡ್ರಿ ಆರನೇ ಎರಡರ ಸಮಾನ ಭಿನ್ನ ಭಿನ್ನರಾಸಿಗಳನ್ನ ಬರೀರಿ ಅಂತಂದಾಗ ಅಂಶ ಮತ್ತು ಛೇದಕ ಒಂದೇ ಸಂಖ್ಯೆಯಲ್ಲಿ ಏನು ಮಾಡಕಪ್ಪ ಅಂದ್ರೆ ಗುಣಿಸ್ಬೇಕು ಇಲ್ಲಿ ನೋಡ್ರಿ ಅಂಶಕ್ಕೆ ನಾ ಎರಡರಲ್ಲೇ ಗುಣಿಸಿದ್ರೆ ಚೇದಕ್ಕೂ ಕೂಡ ಎರಡರಲ್ಲೇನೆ ಗುಣಿಸ್ತೀನಿ ಹಾಗಾದರೆ ಎರಡು ಎರಡೇ ನಾಲ್ಕು ಎರಡಾರಲೆ ಹನ್ನೆರಡು ಹಾಗಾದರೆ ಟೂ ಬೈ ಸಿಕ್ಸ್ಗೆ ಯಾವ ಭಿನ್ನ ರಾಶಿ ಸಮಾನ ಇದೆಯಪ್ಪ ಅಂದರೆ ಫೋರ್ ಬೈ ಟ್ವೆಲ್ ಇದು ಸಮ ಇದೆ ಹಾಗಾದ್ರೆ ನನಗೆ ಎರಡು ಬರೀರಿ ನಾಲ್ಕು ಬರೀರಿ ಅಂತಂದಾಗ ಇದೇ ಟೂ ಬೈ ಸಿಕ್ಸ್ನ ಇನ್ನೊಂದ್ಸತ ಬರ್ಕೋಬೇಕು ಇಲ್ಲಿ ಎರಡರಲ್ಲೇ ಮಲ್ಟಿವೇಶನ್ಸ್ ಮಾಡಿರಿ ಅಂದರೆ ನೆಕ್ಸ್ಟ್ ಮೂರರಲ್ಲೇ ಮಲ್ಟಿವೇಶನ್ಸ್ನ ಮಾಡಿರಿ ಮೂರು ಇಲ್ಲಿ ಮೂರು ಅಂಶ ಮತ್ತೇದಕ ಒಂದೇ ಸಂಖ್ಯೆಯಿಂದ ಗುಣಿಸ್ಬೇಕು ಎರಡು ಮೂರ್ಲೆ ಎಷ್ಟಪ್ಪ ಅಂದ್ರ ಆರು ಆರು ಮೂರ್ಲೆ ಹದಿನೆಂಟು ಇವು ಬಂದು ಒಂದು ವೇಳೆ ಕ್ರಾಸ್ ವೆರಿಫಿಕೇಶನ್ಸ್ ನ ಚೆಕ್ ಮಾಡ್ಕೊಂಡ್ರಿ ಸರಿ ಇವು ಸಮಾನ ಬನ್ನಾರಿ ಯಾವ್ದಾವೋ ಇಲ್ಲೋ ಚೆಕ್ ಮಾಡ್ರಿ ಎರಡು ಬಾಯ ಆರಕ್ಕ ನಾಲ್ಕು ಬಾಯ್ ಹನ್ನೆರಡು ಸಮಾನ ಬನ್ನಾರಾಶಿ ಆಯ್ತು ಇಲ್ಲೋ ಅಥವಾ ಎರಡು ಬಾಯ್ ಆರಕ್ಕ ಆರು ಬಾಯ್ ಹದಿನೆಂಟು ಸಮಾನ ಬನ್ನಾರಸಿ ಆಯ್ತು ಇಲ್ಲೋ ಚೆಕ್ ಮಾಡಿದಾಗ ಕಡ್ತಾ ಹೊಡೀರಿ ಕಡ್ತಾ ಹೊಡೆದಾಗ ಈ ಆರು ಬಾಯ್ ಹದಿನೆಂಟಕ್ಕ ನಾಲ್ಕು ಬೈ ಹನ್ನೆರಡಕ್ಕ ನೀವು ಕನಿಷ್ಠ ರೂಪ ಅಥವಾ ಸಂಕ್ಷಿಪ್ತ ರೂಪ ಮಾಡಿದಾಗ ಒಳ್ಳೆ ಏನು ಬರಬೇಕು ಮೂಲ ಬೆಲೆನೇ ಬರಬೇಕು ಮೂಲ ಬೆಲೆ ಏನು ಟೂ ಬೈ ಸಿಕ್ಸೇ ಬರಬೇಕು ಅದು ಬತ್ತಪ್ಪ ಅಂದ್ರೆ ಅದು ಸಮಾನ ಬೆಲೆ ರಾಶಿ ಐತಿ ಅಂತೇಳಿ ನಾವು ತಿಳ್ಕೋಬೇಕು ಇಲ್ಲಿ ನೋಡ್ರಿ ನಾಲ್ಕು ಕಡ್ತಾ ಹೊಡಿರಿ ಎರಡೆ ನಾಲ್ಕು ಎರಡೆರಡಲೆ ನಾಲ್ಕು ಎರಡು ಆರ್ಲೆ ಹನ್ನೆರಡು ಟೂ ಬೈ ಸಿಕ್ಸ್ ಬಂತ ಟೂ ಬೈ ಸಿಕ್ಸ್ ಬಂತು ಇನ್ನು ಇಲ್ಲಿ ಏನಪ್ಪ ಅಂದ್ರೆ ಎರಡು ಮೂರ್ಲೆ ಅಥವಾ ಸಾರಿ ಎರಡು ಮೂರಲೇ ಆರು ಹೊಡೆದ್ರೆ ಎರಡು ಹದ್ ಹದಿನ ಎರಡೊಂಬತ್ತಲೇ ಹದಿನೆಂಟು ಹೊಡಿತೀರಿ ಅದನ್ನ ಇನ್ನೊಂದು ಸತ ಕರ್ತಾ ಹೊಡಿಬೇಕಾಗ್ತದೆ ಅದಕ್ಕೆ ನಾನು ಮೂರರ ಮಧ್ಯೆ ಹೊಡಿತೀನಿ ಒಮ್ಮೆ ಮೂರು ಎಳ್ಳೆ ಆರು ಆರ್ಲೆ ಹದಿನೆಂಟು ಮೂರು ಎರಳೆ ಆರು ಆರ್ಲೆ ಹದಿನೆಂಟು ಟೂ ಬೈ ಸಿಕ್ಸೇ ಬಂತು ಇಲ್ಲಿ ಟೂ ಬೈ ಸಿಕ್ಸೇ ಬಂತು ಅದರಲ್ಲಿ ಸಮಾನ ರಸೆ ಇರ್ತು ಒಂದು ವೇಳೆ ಹೆಂಗೆ ಹೊಡಿತಾರಪ್ಪ ಅಂದರೆ ಸರ ನಾನು ನಾಲ್ಕು ಬೈ ಹನ್ನೆರಡನ್ನ ನಾ ಎರಡರ ಮಧ್ಯಾಗ ಹೊಡ್ಯಂಗಿಲ್ಲ ನಾ ಮೂರರ ಮಧ್ಯೆ ಹೊಡಿತೀನಿ ಹೊಡಿರಿ ಥರಪ್ಪ ಅಂದ್ರೆ ಯಾವ ಥರ ಹೊಳಿತಾರೆ ನೋಡ್ರಿ ಒಂದೇ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಅಂತ ಹೊಡೆದೆ ಒನ್ ಬೈ ತ್ರೀ ಬಂತು ನೀವು ಟೂ ಬೈ ಸಿಕ್ಸ್ ಬರ್ಬೇಕಂತ ಹೇಳಿದ್ರಿ ಟೂ ಬೈ ಸಿಕ್ಸ್ ಬರಲಿಲ್ಲ ಒನ್ ಬೈ ತ್ರೀ ಬಂತು ಇದು ಸಮಾನ ಬೆಲಿನಸೆ ಹೌದು ಅಲ್ಲವ ಹೌದು ಯಾಕಪ್ಪ ಅಂದ್ರೆ ಇದೇ ಟೂ ಬೈ ಸಿಕ್ಸ್ನ ಕಟ್ತಾ ಹೊಡಿರಿ ನೋಡಿರಿ ಎರಡು ಒಂದೇ ಎರಡು ಎರಡು ಮೂರಲೆ ಯಾರು ಇದು ಒನ್ ಬೈ ತ್ರೀ ಐತೆ ಇಲ್ಲಿ ಒನ್ ಬೈ ತ್ರೀ ಬಂತ ಮತ್ತು ಸಮಾನ ಬೆನಾರಸೆ ಹೌದು ಅದು ಒಂದು ವೇಳೆ ಇಲ್ಲಿ ನಾ ಏನೇ ಹೇಳಿದೆ ಈ ಸಿಕ್ಸ್ ಬೈ ಹದಿನೆಂಟನ್ನ ಎರಡರ ಮಧ್ಯೆ ಹೊಡ್ಯಾಕ್ ಹೋದೆ ಯಾವ ಥರ ಎರಡು ಮೂರಲೇ ಆರು ಎರಡು ಒಂಬತ್ತಲೇ ಹದಿನೆಂಟು ಸರ್ ಟೂ ಬೈ ಸಿಕ್ಸ್ ಬರಬೇಕಾಗಿತ್ತು ಇಲ್ಲಿ ತ್ರೀ ಬೈ ನೈನ್ ಬಂದದಲ್ಲ ಇದು ಸಮಾನ ಬಣ್ಣ ರಾಶಿಯನು ಹೌದು ಸಮಾನ ಭಿನ್ನ ರಾಶಿ ನೋಡಿರಿ ಮೂರು ಒಂದಲೇ ಮೂರು ಮೂರು ಮೂರಲೇ ಒಂಬತ್ತು ಒನ್ ಬೈ ತ್ರೀ ಬರ್ಬೇಕನ್ಸರು ಒನ್ ಬೈ ತ್ರೀ ಬಂತಲ್ಲ ಎರಡು ಒಂದೇ ಎರಡು ಎರಡು ಮೂರಲೆ ಆರು ಒನ್ ಬೈ ತ್ರೀ ಇದನ್ನು ಒನ್ ಬೈ ತ್ರೀ ಬಂತು ನೀವು ಎಷ್ಟೇ ಮಲ್ಟಿಪಿಷನ್ಸ್ನ ಮಾಡಿರಿ ಅಥವಾ ಯಾವುದೇ ಸಂಖ್ಯೆಗಳನ್ನು ಒಂದೇ ಅಂಶ ಮತ್ತು ಛೇದಕ್ಕೆ ಒಂದೇ ಸಂಖ್ಯೆಯಲ್ಲಿ ಥರ ಗುಣಿಸಿದ್ರೆ ಅವು ಕನಿಷ್ಠ ರೂಪ ಮಾಡ್ರಿ ಮೂಲ ಆನ್ಸರ್ಸ್ಗಳೇ ಬರ್ತಾವು ಇವೆ ಸಮಾನ ಭಿನ್ನ ರಾಶಿಗಳು ಆದ್ರೆ ನಾನು ಸಮಾನ ಭಿನ್ನ ರಾಶಿಗಳನ್ನ ಬರೀರಿ ಅಂದ್ರೆ ಈ ಥರನೂ ಬರಿಬಾಡ್ರಿ ಇಷ್ಟೆಲ್ಲ ಕ್ಯಾಲ್ಕುಲೇಷನ್ಸ್ ಮಾಡಬೇಕಪ್ಪ ಅಂದ್ರೆ ಸಮಯ ತಗೋತದ ಆದರೆ ಸಿಂಪಲ್ ಆಗಿ ಸಮಾನ ಭಿನ್ನ ರಾಶಿಗಳನ್ನ ಯಾವ ಥರ ನಾನಿಲ್ಲಿ ತೋರಿಸ್ತೀನಿ ನೀವು ಅದೇ ಥರ ಪ್ರಾಕ್ಟೀಸ್ ಮಾಡ್ರಿ ಸಮಾನ ಭಿನ್ನ ರಾಶಿಗಳು ಬರಿದು ಏನು ದೊಡ್ಡ ಈಸಿಯಾಗಿ ಸಮಾನ ಬಣ್ಣ ರಾಸಿಗಳನ್ನ ಬರಿಬಹುದು ಯಾವ ತರ ಸಮಾನ ಭಿನ್ನ ರಸಿಗಳನ್ನ ನಾವು ಬರಿಬಹುದು ಅಂತೇಳಿ ನೋಡಿದಾಗ ಇಲ್ಲಿ ಹೇಳ್ಕೊಡ್ತೀವಿ ನೋಡ್ರಿ ಈಗ ಟೂ ವೈ ಸಿಕ್ಸ್ ಇಲ್ಲ ಟೂ ಬೈ ಸಿಕ್ಸ್ ಅಲ್ಲ ಇದ್ರ ಸಮಾನ ಬಣ್ಣ ರಾಶಿಗಳನ್ನ ಬರೀರಿ ನಾಲ್ಕು ಬರಿ ಐದು ಬರಿ ಸಾಲ ಹೇಳ್ಬಿಡ್ತಾರ ಟೂ ವೈ ಸಿಕ್ಸ್ ಒಂದು ಹತ್ತು ಸಮಾನ ಬಣ್ಣ ರಾಶಿಗಳನ್ನ ಬರಿರಪ್ಪಾ ಅಥವಾ ಐದು ಸಮಾನ ಬಣ್ಣರಾಸಿಗಳನ್ನ ಬರೀರಪ್ಪ ಅಂದ್ರೆ ಅಂಶ ಮತ್ತು ಛೇದಕ್ಕೆ ಏನ್ ಮಾಡಕ್ ಹೋಗ್ತಾರೆ ಎಲ್ಲ ಹುಡುಗರು ಎರಡರಲ್ಲೇ ಮಲ್ಟಿಪಿಷನ್ಸ್ ಮಾಡೋದು ಒಂದು ಮೂರರಲ್ಲೇ ಮಲ್ಟಿಪಿಷನ್ಸ್ ಮಾಡೋದು ಒಂದು ನಾಲ್ಕರಲ್ಲೇ ಮಲ್ಟಿಪಿಷನ್ಸ್ ಮಾಡೋದು ಮಾಡೋಕೆ ಹೋಗ್ತಾರೆ ನೀವು ಎಷ್ಟೇ ಮಾಡಿರಿ ಅಥವಾ ನೀವೇನು ಮಾಡೋಕ್ಕಪ್ಪ ಅಂದರೆ ಸೀರಿಯಲ್ ಆಗಿ ಮಗ್ಗಿ ಬರೀಬೇಕು ಎರಡರ ಮಗ್ಗಿ ಮ್ಯಾಗೆ ಬರೀರಿ ಎರಡು ಒಂದೆರಡು ಎರಡು ಎರಡು ನಾಲ್ಕು ಎರಡು ಮೂರು ಆರು ಎರಡು ನಾಲ್ಕು ಎಂಟು ಎರಡು ಐದು ಹತ್ತು ಎರಡು ಆರು ಹನ್ನೆರಡು ಇಷ್ಟು ಮ್ಯಾಲೆ ಮಗ್ಗಿ ಬರೀರಿ ಟೇಬಲ್ಲು ಕೆಳಗಡೆ ಆರು ಎರಡೇ ಹನ್ನೆರಡು ಆರು ಮೂರಲೇ ಹದಿನೆಂಟು ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕು ಆರು ಐದಲೇ ಮೂವತ್ತು ಆರು ಆರಲೆ ಮೂವತ್ತಾರು ಸರ ಟೂ ಬಾಯ್ ಸಿಕ್ಸ್ ಇಕ್ಕ ಇವೆಲ್ಲ ಸಮಾನ ಭಿನ್ನ ಭಿನ್ನಾರಸ್ಯಗಳು ಹೌದು ಅಲ್ಲು ಹೌದು ಇವೆಲ್ಲ ಸಮಾನ ಭಿನ್ನ ರಸೆಗಳು ಆಗಿರ್ತವೆ ಚೆಕ್ ಮಾಡಿಬಿಡಲೆ ಒಂದು ಸುತ್ತ ಸಮಾನ ಭಿನ್ನ ರಸೆಗಳು ಹೇಳ್ಬೇಕು ಎಲ್ಲ ಕಡ್ತಾ ಹೊಡೆದ್ರೆ ಎಷ್ಟು ಬರಬೇಕು ಟೂ ಬೈ ಸಿಕ್ಸ್ ಬರಬೇಕು ಇಲ್ಲಿಕಪ್ಪ ಅಂದ್ರೆ ಒನ್ ಬೈ ತ್ರೀ ಬರಬೇಕು ಕಟ್ತಾ ಹೊಡಿರಿ ನೋಡ್ರಿ ಆಗಾಳೆ ಕಡ್ತಾ ಹೊಡ್ದೆ ಇದನ್ನ ಎರಡು ಎಳ್ಳೆ ನಾಲ್ಕು ಎರಡು ಆರ್ಲೆ ಹನ್ನೆರಡು ಟೂ ಬೈ ಸಿಕ್ಸ್ ಬರ್ತಾ ಕ್ಲಿಯರ್ ಮೂರ ಮಗ್ಯಾಗ ಮೂರೇಳೆ ಆರು ಮೂರಾರಲೇ ಹದಿನೆಂಟು ಟೂ ಬೈ ಸಿಕ್ಸ್ ಬರ್ತಾ ಕ್ಲಿಯರ್ ಹಾಗಾದರೆ ನೆಕ್ಸ್ಟ್ ನಾಲ್ಕು ಏಳೆ ಎಂಟು ನಾಲ್ಕು ಆರಲೆ ಇಪ್ಪತ್ತ್ನಾಲ್ಕು ಟು ಬೈ ಸಿಕ್ಸ್ ಬಂತ ಓಕೆ ಐದು ಐದ್ಯಾಳೆ ಹತ್ತು ಐದು ಐದಾರಲೆ ಮೂವತ್ತು ಟೂ ಬೈ ಸಿಕ್ಸ್ ಬಂತ ನೆಕ್ಸ್ಟ್ ಆರು ಎಳ್ಳೆ ಹನ್ನೆರಡು ಆರು ಅರ್ಲೆ ಮೂವತ್ತಾರು ಟೂ ಬೈ ಸಿಕ್ಸ್ ಬಂತ ಎಲ್ಲ ಬಂತಪ್ಪ ಅಂದರೆ ಇವು ಸಮಾನ ಬಣ್ಣ ರಾಶಿಗಳಾಗಿರ್ತವೆ ಹಾಗಾದರೆ ನಾವು ಸಮಾನ ಬಣ್ಣರಾಶಿಗಳನ್ನು ಮಾಡ್ಬೇಕಪ್ಪ ಅಂದರೆ ಡೈರೆಕ್ಟಾಗಿ ಮಗ್ಗಿ ಬರೆದ್ಬಿಡ್ಬೇಕು ಟೂ ಬೈ ರ ಒಂದು ಐದು ಸಮಾನ ಭಿನ್ನರಾಶಿಗಳನ್ನು ಬರೀರಿ ಅಥವಾ ಟೂ ಬೈ ರ ಸಮಾನ ಭಿನ್ನರಾಶಿಗಳ ಗುಂಪುಗಳನ್ನು ಗುರುತಿಸ್ರಿ ಅಂತ ಕೊಟ್ಟು ಹಿಂಗೆ ನಾಲ್ಕು ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಾನೆ ಅಥವಾ ಒಂದೊಂದು ಗುಂಪು ಕೊಟ್ಟಿರ್ತಾನೆ ಅದರೊಳಗಡೆ ಯಾವುದನ್ನು ಸರಿಯಾಗಿ ಗುಂಪುಗಳನ್ನು ಆರಿಸ್ರಿ ಅಂತ ಕೊಟ್ಟಾಗ ಯಾವ ಮಗ್ಗಿಗಳು ಸರಿಯಾಗಿ ಸರಿಯಲ್ಲಿ ಇರ್ತಾವೋ ಕೂಡ ನೀವು ಗುರುತಿಸ್ಬೇಕು ಜೊತೆಗೆ ಕರ್ತಾ ಹೊಡೆದು ನೋಡಿದಾಗ ಒಳ್ಳೆ ಮೂಲ ಆನ್ಸರ್ಸ್ಗಳು ಟೂ ಬೈ ಸಿಕ್ಸೇ ಬರ್ತಿರ್ಬೇಕು ಅವು ಮಾತ್ರ ಏನಾಗಿರ್ತಪ್ಪ ಅಂದ್ರೆ ಸಮಾನ ಭಿನ್ನರಾಶಿಗಳಾಗಿರ್ತವೆ ಓಕೆ ಸಮಾನ ಭಿನ್ನ ಬರೆದು ಬರೆಯದು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದಿನಿ ಇನ್ನ ಮುಂದುವರೆದು ನೆಕ್ಸ್ಟ್ ಈ ಭಿನ್ನ ರಾಶಿ ಒಳಗಡೆ ಭಿನ್ನ ರಾಶಿಗಳನ್ನ ದಶಮಾಂಶಕ್ಕೆ ಅಂತ ಹೇಳಿ ಇವು ಕ್ವಶನ್ಸ್ಗಳು ಬರ್ತವೆ ಇಲ್ಲಿ ದಶಮಾಂಶಗಳನ್ನ ಭಿನ್ನ ರಾಶಿಗೆ ಮಾಡೋದು ಅಥವಾ ಭಿನ್ನ ರಾಶಿಗಳನ್ನ ದಶಮಾಂಶಕ್ಕೆ ಮಾಡೋದು ಅಥವಾ ದಶಮಾಂಶಗಳನ್ನ ಭಿನ್ನ ರಾಶಿ ಬರೆಯೋದು ಮತ್ತು ಸೆಕೆಡ್ ಮಾಡೋದು ಯಾವ ತರ ಅಂತೇಳಿ ಈ ಅಧ್ಯಾಯ ಇದನ್ನ ಮುಂದುವರ್ಸ್ಕೊತ ಹೊಂಟಿದ್ದೀನಿ ಈಗ ಹಾಗಾದ್ರೆ ಭಿನ್ನ ರಾಶಿಗಳನ್ನ ದಶಮಾಂಶಕ್ಕೆ ಪರಿವರ್ತಿಸುವುದು ಅಂತೇಳಿ ನೋಡಿದಾಗ ಸರ್ ಇಲ್ಲಿ ಎರಡನೇ ಒಂದು ಐತಿ ಇದನ್ನ ದಶಮಾಂಶ ಇದು ಯಾವುದು ಭಿನ್ನ ರಾಶಿ ಎಂಥ ಭಿನ್ನ ರಾಶಿ ಸಮಾನ ಸಮ ಬಿನ್ನ ರಾಶಿ ಯಾಕಪ್ಪ ಅಂದ್ರೆ ಅಂಶ ಚಿಕ್ಕದಾಗಿದೆ ಚೇತ ದೊಡ್ಡದಾಗಿದೆ ಇವೆಲ್ಲವೂ ಯಾವುದಕ್ಕೆ ಉದಾಹರಣೆಗಳು ಅಂದ್ರೆ ಸಮ ಭಿನ್ನ ರಾಶಿಗೆ ಉದಾಹರಣೆ ಅವು ಯಾವ ಭಿನ್ನ ರಾಶಿಯಾರು ಇರಲಿ ಅವನ್ನ ದಶಮಾಂಶಕ್ಕೆ ಪರಿವರ್ತಿಸಿದೆ ಅಂತ ಕ್ವಶನ್ ಕೊಟ್ಟನಪ್ಪ ಅಂದ್ರೆ ಮಿ ಕೆಳಗಡೆ ಇರುವಂಥ ಸಂಖ್ಯೆಯನ್ನ ಮೇಲೆ ಇರುವ ಸಂಖ್ಯೆಗ ಭಾಗಾಕಾರ ಮಾಡಬೇಕು ಉದಾಹರಣೆಗೆ ಇಲ್ಲಿ ನಾನು ನಿಮ್ಗೆ ಎರಡು ಥರ ಹೇಳ್ತೀನಿ ನಿಮ್ಗೆ ಎರಡನೇದೇ ಲೈಕ್ ಆಗ್ತದೆ ಫಸ್ಟ್ನೇ ಒಂದನೇದು ನಾರ್ಮಲ್ ಮೆಥಡ್ ಯಾವ ಥರ ಮಾಡಬೇಕು ಕೆಳಗಡೆ ಇರುವಂಥ ಸಂಖ್ಯೆಯಿಂದ ಈ ಮೇಲೆ ಇರುವ ಸಂಖ್ಯೆಗೆ ಭಾಗಾಕಾರ ಮಾಡಬೇಕು ಅಂದರೆ ಒಂದಕ್ಕ ನೀವು ಎಷ್ಟರಲ್ಲೇ ಭಾಗಾಕಾರ ಮಾಡಬೇಕು ಎರಡರಲ್ಲೇ ಭಾಗಕಾರ ಮಾಡಬೇಕು ಇದು ಹೆಂಗೆ ಸಾಧ್ಯ ಸರ ಈ ಒಂದಕ್ಕೆ ಎರಡರಲ್ಲಿ ಹೆಂಗೆ ಭಾಗಾಕಾರ ಮಾಡಬೇಕು ಹೌದಿಲ್ಲ ಒಂದಕ್ಕೆ ಎರಡರಲ್ಲಿ ಹೆಂಗೆ ಭಾಗಾಕಾರ ಮಾಡೋಕೆ ಸಾಧ್ಯ ಇದೆ ಎರಡರ ಮದುವೆ ಒಳಗಡೆ ಒಂದೇ ಇಲ್ಲ ಹೆಂಗೆ ಬಾಕರ್ ಮಾಡ್ತೀರಿ ಅಂತೇಳಿ ನೋಡಿದಾಗ ಇಲ್ಲಿ ಏನೂ ಇರಲಪ್ಪ ಅಂದ್ರೆ ಒಂದು ಪಾಯಿಂಟ್ನ ಕೊಟ್ಟರೆ ಇಲ್ಲೊಂದು ಜೀರೋ ಬರುತ್ತದೆ ಅವಾಗ ಎರಡರ ಮಗ್ಗಿ ಒಳಗಡೆ ಏನಿದೆಯಪ್ಪ ಅಂದ್ರೆ ಹತ್ತು ಅಂತರ ಐಯ್ತಾ ಎರಡು ಎಷ್ಟಲೇ ಹತ್ತು ಎರಡು ಐದಲ್ಲೇ ಹತ್ತು ಎರಡು ಇಲ್ಲೇ ಹತ್ತು ಅಂತೇಳಿ ಕೇಳ್ತೀವಿ ಹತ್ತಿರ ಹತ್ತು ಹೋದ್ರೆ ಆನ್ಸರ್ ಏನಪ್ಪ ಅಂದ್ರೆ ಜೀರೋ ಇಲ್ಲಿ ಪಾಯಿಂಟ್ ಫೈವ್ ಬರ್ತದೆ ಪಾಯಿಂಟ್ ಏನು ಹಿಂದೆ ಏನೂ ಇರಲಿಕ್ಕಪ್ಪ ಅಂದ್ರೆ ಜೀರೋ ಕೊಟ್ಕೊಡ್ರಿ ಜೀರೋ ಪಾಯಿಂಟ್ ಐದು ಇದರ ಆನ್ಸರ್ ಆಗಿರ್ತದೆ ಹೌದಾ ಎರಡನೇ ಒಂದನ್ನ ನಾವು ದಶಮಾಂಶಕ್ಕೆ ಪರಿವರ್ತಿಸಿದಾಗ ಆನ್ಸರ್ ಎಷ್ಟು ಬರುತ್ತದೆ ಅಂತ ನ ಕೇಳಿದ್ರಪ್ಪ ಅಂದ್ರೆ ಜೀರೋ ಬಿಂದು ಐದು ಅಂತ ಓದಬೇಕಿದ್ ಅದ ಜೀರೋ ಬಿಂದು ಐದು ಈ ತರ ಇದನ್ನ ಮಾಡಬೇಕು ಒಂದು ವೇಳೆ ಸರ್ ನಾವು ಈ ತರ ಜೀರೋ ಪಾಯಿಂಟ್ ಫೈವ್ ಬರೆಯಕ್ಕೆ ಬರಲಿಲ್ಲ ಅಥವಾ ನಾವು ಭಾಗಕಾರ ಮಾಡಕ್ಕೆ ಬರಲಿಲ್ಲ ಇದನ್ನೇ ಒಂದು ಬೈ ಟೂನ ನಾನು ಯಾವ ತರ ಜೀರೋ ಪಾಯಿಂಟ್ ಫೈವ್ ಆನ್ಸರ್ನ ತೊಗೊಂಡ್ಬರ್ತೀನಿ ಛೇದ ಏನಿದೆ ನೋಡ್ರಿ ಎರಡಿದೆ ಈ ಛೇದಗಳನ್ನು ನಾವು ಏನು ಮಾಡ್ಕೋಬೇಕಪ್ಪ ಅಂದ್ರೆ ಹತ್ತು ನೂರು ಸಾವಿರ ಬರುವಂಗ ಛೇದಗಳನ್ನು ಸಮಗೊಳಿಸ್ಕೋಬೇಕು ಅವುಗಳನ್ನ ನಾವು ಈಸಿಯಾಗಿ ನಾವು ಬರಿಬೋದು ಉದಾಹರಣೆಗೆ ಈ ಥರ ಕೊಟ್ಟಿದ್ರಪ್ಪ ಅಂತ ಪಾಂತ್ರಿಕೊರೆ ಫೋರ್ ಡಿವೈಡೆಡ್ ಬೈ ಟೆನ್ ಇತ್ತು ಇದನ್ನ ಛೇದ ಎಷ್ಟಿದೆ ಇಲ್ಲಿ ಹತ್ತಿದೆ ಹತ್ತಿತ್ತಪ್ಪ ಅಂದರೆ ಇದರ ಭಿನ್ನ ರಾಶಿ ಬರೀದು ಅಥವಾ ದಶಮಾಂಶ ಬರಿದು ಬಾಳಿಜ ಕೊಟ್ಟಂಥ ಸಂಖ್ಯೆ ಏನಿದೆ ಅದೇ ಸಂಖ್ಯೆಯನ್ನು ಬರ್ಕೋಬೇಕು ಕೆಳಗಡೆ ಎಷ್ಟಿದೆ ಹತ್ತಿದೆ ಹತ್ತಂದ್ರೆ ಇದು ಬಿಡಿ ಹತ್ತಿರ ಸ್ಥಾನಕ್ಕೆ ಪಾಯಿಂಟ್ ಕೊಡಿರಿ ಹಿಂದೇನು ಇರಲಿಲ್ಲ ಅಂದರೆ ಜೀರೋ ಕೊಡ್ರಿ ಜೀರೋ ಪಾಯಿಂಟ್ ಫೋರ್ ಆಯಿತು ಅಥವಾ ಒನ್ ಟೂ ಫೋರ್ ಒಂದು ಸಂಖ್ಯೆ ಇತ್ತು ಕೆಳಗಡೆ ಎಷ್ಟಿತ್ತಪ್ಪ ಅಂದ್ರೆ ಹಂಡ್ರೆಡ್ ಇತ್ತು ಅಂತೂ ಕೊಡ್ರಿ ಇಲ್ಲಿ ಕೊಟ್ಟಂಥ ಇದು ಅಂಥದ್ದಿದು ಭಿನ್ನರೇ ಇದನ್ನು ದಶಮಾಂಶಕ್ಕೆ ಬರೀರಿ ಅಂದ್ರೆ ಕೊಟ್ಟಂಥ ಸಂಖ್ಯೆ ಈ ನೆಕ್ಸ್ಟ್ ಚಾಪ್ಟರ್ ದಶಮಾಂಶ ಹೇಳ್ತೇನೆ ನಿಮಗೆ ಅಲ್ಲಿ ಕೂಡ ರಿಪೀಟ್ ಮಾಡ್ತಾನೆ ಇಲ್ಲಿ ಅರ್ಥ ಮಾಡಿಸೋ ಸಲುವಾಗಿ ಇದೊಂದು ಕ್ವಶನ್ಸ್ನ ಹೇಳ್ತಾನೆ ಕೊಟ್ಟಂಥ ಸಂಖ್ಯೆ ಏನಿರ್ತದೆ ಒಂದು ನೂರ ಇಪ್ಪತ್ತ್ನಾಲ್ಕಾ ಅದನ್ನು ಆ್ಯಸ್ ಇಟ್ ಈಸ್ ಬರೀಬೇಕು ಕೆಳಗಡೆ ಇದೆಯಪ್ಪ ಅಂದ್ರೆ ನೂರು ಸ್ಥಾನಕ್ಕೆ ಪಾಯಿಂಟ್ ಇಡಬೇಕು ಬಿಡಿ ಹತ್ತು ನೂರು ಸ್ಥಾನಕ್ಕೆ ಪಾಯಿಂಟ್ ಇಟ್ಟರೆ ಒನ್ ಪಾಯಿಂಟ್ ಟು ಫೋರ್ ಈ ಥರ ಹಾಗಾದರೆ ಇಲ್ಲಿ ದಶಮಾಂಶ ಈ ಸಂಖ್ಯೆಗಳನ್ನು ನಾವೇನು ಮಾಡಬೇಕಪ್ಪ ಅಂದ್ರೆ ನೂರು ಕೆಳಗಡೆ ನೂರು ಬರಬೇಕು ಇಲ್ಲಿಕಪ್ಪ ಅಂದರೆ ಹತ್ತು ಬರಬೇಕು ಇಲ್ಲಕ್ಕ ಸಾವಿರ ಬರುವಂಗೆ ನಾವು ಕನ್ವರ್ಟ್ ಮಾಡ್ಕೋಬೇಕು ಯಾವ ಥರಪ್ಪ ಅಂದ್ರೆ ಇಲ್ಲಿ ಎರಡಕ್ಕೆ ಎಷ್ಟನ್ನು ಮಲ್ಟಿಪಿಷನ್ಸ್ ಮಾಡಿದ್ರೆ ಹತ್ತು ಬರ್ತದ ನೂರು ಬರ್ತದ ಮಗ್ಗಿ ಬರಬೇಕು ಎರಡಕ್ಕೆ ಐದರಲ್ಲೇ ಹಾಗಾದರೆ ಅಂಶ ಮತ್ತು ಛೇದಕ ಅದೇ ಸಂಖ್ಯೆ ಅಂದರೆ ಗುಣಿಸ್ಬೇಕು ಎರಡಕ್ಕೆ ಐದಲ್ಲೇ ಮಲ್ಟಿಪಿಷನ್ಸ್ ಮಾಡಿದ್ರೆ ನಾನು ಹತ್ತು ಬರ್ತದೆ ಹಾಗಾದರೆ ನೋಡಿರಿ ಐದು ಒಂದಲೇ ಐದು ಎರಡು ಇಲ್ಲೇ ಹತ್ತು ಇವಾಗ ಕೆಳಗಡೆ ಹತ್ತು ಬಂತ ಕೆಳಗಡೆ ಹತ್ತು ಬತ್ತಪ್ಪ ಅಂದ್ರೆ ಅಥವಾ ನೂರು ಬತ್ತಂದ್ರೆ ದಶಮಾಂಶಗಳನ್ನು ಬರೀದು ಈಸಿ ಕೊಟ್ಟಂಥ ಸಂಖ್ಯೆಯಲ್ಲಿ ಐದು ಐತೆ ಐದು ಯಾಜಿಟಿವ್ ಯಾ ಯಿಟೀಸ್ ಬರೀರಿ ಕೆಳಗಡೆ ಹತ್ತುಪ್ಪ ಅಂದ್ರೆ ಇದು ಬಿಡಿ ಹತ್ತರ ಸ್ಥಾನಕ್ಕೆ ಪಾಯಿಂಟ್ ಕೊಡ್ರಿ ಹಿಂದೇನು ಇಲ್ಲಕ್ಕಂದ್ರೆ ಜೀರೋ ಕೊಡ್ರಿ ಜೀರೋ ಪಾಯಿಂಟ್ ಫೈವ್ ಇಲ್ಲಿ ಕೂಡ ಜೀರೋ ಪಾಯಿಂಟ್ ಫೈವ್ ಬಂತು ಹಾಗಾದ್ರೆ ದಶಮಾಂಶಗಳನ್ನು ಭಿನ್ನ ರಾಶಿಗಳನ್ನ ದಶಮಾಂಶಗಳಿಗೆ ಬರಿತಾ ಇದೇವಪ್ಪಾ ಅಂದ್ರ ಕೆಳಗಡೆ ಛೇದ್ರದಲ್ಲಿ ಇರಬೇಕು ಹತ್ತಿರಬೇಕು ಇಲ್ಲಾಂದ್ರ ನೂರು ಇರಬೇಕು ಲಕ್ಕಪ್ಪಾ ಅಂದ್ರ ಸಾವಿರ ಇರಬೇಕು ಈ ತರ ಇತ್ತಪ್ಪ ಅಂದ್ರ ಸುಲಭವಾಗಿ ಕುರ್ನ ಬರ್ಕೋಬಹುದು ಹಾಗಾದ್ರೆ ಎರಡನೇದು ಬರೀರಿ ಅಂತ ಹೇಳಿದ್ನಪ್ಪ ಅಂದ್ರ ನಾವ್ ಯಾವ ತರ ಬರಿಬೇಕು ತ್ರೀ ಬೈ ಟೂನ ಅಥವಾ ಸಾರಿ ತ್ರೀ ಬೈ ಟೂ ಅಂದ್ರೆ ಮೂರನೆಯ ಎರಡು ಇದನ್ನ ಯಾವ ತರ ನಾವು ಬರೀಬೇಕು ಮೂರನೇ ಎರಡನ್ನು ಯಾವ ಥರ ಅಂತ ಅಂತೇಳಿ ನೋಡಿದ್ರೆ ಕೋತು ಬಂದಾಗ ಕೆಳಗೆ ಹಿಡಿಯುವಂಥ ಸಂಖ್ಯೆಂತ್ರ ಬಾಕಾರ ಮಾಡ್ರಿ ಅಂತ ಹೇಳಿದಾನ ನೋಡ್ರಿ ಎರಡಕ್ಕೆ ಎಷ್ಟಲೇ ಬಾಕಾರ ಮಾಡ್ಬೇಕು ಮೂರಲೇ ಬಾಕಾರ ಮಾಡಬೇಕು ಮೂರ್ರ ಮಗ್ಗೆ ಎರಡು ಅಂತರೂ ಇಲ್ಲ ಎರಡು ಇಲ್ಲ ಅಂದ್ರೆ ನಾವು ಒಂದು ಪಾಯಿಂಟ್ ಅಂದ್ರೆ ಇದಕ್ಕೆ ಒಂದು ಜೀರೋ ಬರ್ತದೆ ಮೂರಾರಲೆ ಎಷ್ಟಪ್ಪ ಅಂದ್ರೆ ಹದಿನೆಂಟು ಮೂರಾರಲೆ ಹದಿನೆಂಟು ಇಪ್ಪತ್ತಾರ ಹದಿನೆಂಟು ಕಳೆದ್ರೆ ಎರಡು ಇಳಿತು ಮತ್ತೆ ಮೂರು ಮಗ್ಗೆ ಎರಡು ಇಲ್ಲ ಒಂದು ಸತ ಪಾಯಿಂಟ್ ಕೊಟ್ಟಿದ್ರಪ್ಪ ಅಂದ್ರೆ ನೀವು ಮೂರು ಸಲ ಜೀರೋಗಳನ್ನ ನೆಲೆಸ್ಕೋಬೋದು ಮತ್ತೆ ಮೂರಾರಲೆ ಎಷ್ಟಪ್ಪ ಅಂದ್ರೆ ಹದಿನೆಂಟು ನೀವು ಇದನ್ನ ಇಪ್ಪತ್ತರ ಹದಿನೆಂಟು ಕಳೆದ ಎರಡು ನೀವು ಎಷ್ಟೇ ಸಲ ಮಾಡ್ಕೊತ ಹೋದ್ರಿ ಅದು ಸಿಕ್ಸ್ 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 ಏನಕ್ಕದಪ್ಪ ಅಂದ್ರೆ ಕಂಟಿನ್ಯೂ ಜರ್ನಿ ಆಗ್ತದೆ ಸಾಕು ನಮಗೆ ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಇದರ ಆನ್ಸರ್ ಆಗಿರ್ತದೆ ಸರ್ ಮತ್ತಿದ ಈ ರೂಪದಲ್ಲಿ ಮಾಡಿ ತೋರಿಸ್ರಲ್ಲ ಅಂತ ಹೇಳಿದಾಗ ಕೆಳಗಡೆ ಮೂರು ಇತ್ತು ಏಳಿತ್ತು ಎಂಟಿತ್ತು ಈ ಥರ ಇದ್ವಪ್ಪ ಅಂದ್ರೆ ಆರ್ ಇತ್ತು ಅವು ಎಲ್ಲ ಅಂದ್ರೆ ಅಂದರೆ ಅವಕುಂಡ್ ಛೇದಗಳನ್ನ ನಾವು ಹತ್ತಾಗಲಿ ನೂರಾಗಲಿ ಸಾವಿರ ಆಗಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕಪ್ಪ ಅಂದರೆ ಇಲ್ಲಿ ನೋಡ್ರಿ ಮೂರು ಇಂಟು ಐದು ಮಾಡಿದೆವಪ್ಪ ಅಂದ್ರೆ ಹದಿನೇಳು ಹಾಕದ ಮೂರು ಇಂಟು ಹತ್ತು ಮಾಡಿದೆವಪ್ಪ ಅಂದ್ರೆ ಮೂವತ್ತಾಕದ ನೂರಲ್ಲೇ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಆಗ್ತದೆ ಹೀಗಾಗಿ ಅವಕ್ಕು ಛೇದಗಳು ಸರಿ ಮಾಡೋಕೆ ನಮ್ಗೆ ಆಗಂಗಿಲ್ಲ ಅದಕ್ಕೋಸ್ಕರ ವಿಕ್ರನ ಈ ಥರ ಡೈರೆಕ್ಟಾಗಿ ಆಗಿ ಭಾಗ ಕರ್ ಮಾಡ್ರಿ ಇಲ್ಲಿ ಆನ್ಸರ್ ಬಂದಿದ್ದನ್ನು ಬರೀಬೇಕಾಗ್ತದೆ ಈಗ ನಾಲ್ಕನೇ ಒಂದನ್ನು ಅಥವಾ ನಾಲ್ಕನೆಯ ಒಂದನ್ನು ಯಾವ ಥರ ಮಾಡ್ಬೋದು ನಾಲ್ಕನೇ ಒಂದನ್ನು ಈ ಥರ ಭಾಗಕಾರ ಆದರೂ ಮಾಡಿರಿ ಅಥವಾ ಒನ್ ಬೈ ಫೋರ್ ಇತ್ತಲ್ಲ ಇದನ್ನು ಬರ್ಕೊಡ್ರಿ ನಾಲ್ಕಕ್ಕೆ ಎಷ್ಟನ್ನು ಮಲ್ಟಿಪಿಷನ್ಸ್ ಮಾಡಿದ್ರೆ ನೂರು ಬರ್ತದೆ ಇಪ್ಪತ್ತೈದು ಇಪ್ಪದು ನಾಲ್ಕಲೇ ನೂರು ಅಂತ ಕರಿತೀವಿ ಹಾಗಾದರೆ ಅಂಶ ಮತ್ತು ಛೇದಕ ಇಪ್ಪತ್ತೈದರಲ್ಲೇ ಮಲ್ಟಿಪಿಷನ್ಸ್ನ ಮಾಡಿಬಿಡೋಕಷ್ಟೇ ನೋಡಿರಿ ಇಪ್ಪತ್ತೈದು ಒಂದಲೇ ಇಪ್ಪತ್ತ ಐದು ಇಪ್ಪತ್ತೈದು ನಾಲ್ಕಲೇ ನೂರು ಈಗ ಇಪ್ಪತ್ತೈದು ನಾಲ್ಕಲೇ ನೂರು ಅನ್ನೋದಾದರೆ ಇಪ್ಪತ್ತೈದು ಬೈ ಹಂಡ್ರೆಡನ್ನು ದಶಮಾಂಶದಾಗ ಈಸಿಯಾಗಿ ಬರಿಬೋದು ಹೊಟ್ಟಂತ ಸಂಖ್ಯೆ ಇಪ್ಪತ್ತೈದು ಯಜ್ ಇಟ್ ಇಸ್ ಬರೀಬೇಕು ಕೆಳಗಡೆ ನೂರು ಇದೆ ಅಂದ್ರೆ ಬಿಡಿ ಹತ್ತು ನೂರು ಸ್ಥಾನಕ್ಕೆ ಪಾಯಿಂಟ್ ಕೊಟ್ಟು ಹಿಂದೇನು ಏನಿರ್ಲಿಕ್ಕಂದ್ರೆ ಜೀರೋ ಇಟ್ ನೂರು ಜೀರೋ ಪಾಯಿಂಟ್ ಟೂ ಫೈವ್ ಇದರ ಆನ್ಸರ್ ಆಗಿರ್ತದೆ ಯಾಕಂದ್ರೆ ಭಾಗಾಕಾರ ಮಾಡಿದಾಗ ಇದು ಸರಿಯಾಗೇ ಬರುತ್ತದೆ ಇಲ್ಲೋ ಅಂತೇಳಿ ಇಲ್ಲಿ ಒಂದು ಒಂದ್ಸತ ಹೇಳ್ತೀನಿ ಚೆಕ್ ಮಾಡ್ತೀನಿ ಇಲ್ಲಿ ನೋಡ್ಕೊಂಬಿಡ್ರಿ ಏನಿದೆ ಅದು ಕೊಟ್ಟಂಥ ಸಂಖ್ಯೆ ಏನಿದೆ ಒನ್ ಬೈ ಫೋರ್ ಇದೆ ಒನ್ ಬೈ ಫೋರ್ನ ಒಂದಕ್ಕೆ ನಾಲ್ಕರಲ್ಲೇ ನಾನು ಭಾಗಾಕಾರ ಮಾಡ್ಬೇಕಿದೆ ಇಲ್ಲಿ ನಾಲ್ಕರ ಮಗ್ಯಾಗಂತೂ ಒಂದಿಲ್ಲ ಸಣ್ಣ ಸಂಖ್ಯೆ ಇತ್ತಪ್ಪ ಅಂದ್ರೆ ಪಾಯಿಂಟ್ ಕೊಟ್ರೆ ಈ ಜೀರೋ ಬರ್ತದೆ ಅವಾಗ ನಾಲ್ಕು ಮಗ್ಯಾಗ ಹತ್ತಂತೂ ಇಲ್ಲ ಅದಕ್ಕಿಂತ ಸಣ್ಣ ಸಂಖ್ಯೆ ಎಂಟು ನಾಲ್ಕು ಎರಡಲೆ ನಾಲ್ಕು ಎರಡಲೆ ಎಂಟು ಹತ್ತರಾಗಿ ಎಂಟು ಕಳೆದ್ರೆ ಎರಡು ಒಂದು ಸತ್ತ ಪಾಯಿಂಟ್ ಕೊಟ್ಟಿರೋದಂದ್ರೆ ನಾ ಇನ್ನೊಂದು ಸತ ಜೀರೋನ ಇಳಿಸ್ಕೋಬೋದು ಮೂರು ಸಲ ಜೀರೋಗಳನ್ನು ಇಳಿಸ್ಕೋಬೋದು ನಾಲ್ಕರ ಮಗ್ಯಾಗ ಇಪ್ಪತ್ತೈತೆ ನಾಲ್ಕೆ ಅಷ್ಟಲೇ ಇಪ್ಪತ್ತು ನಾಲ್ಕೈಲೇ ಇಪ್ಪತ್ತು ಓಕೆ ಇಪ್ಪತ್ತರ ಇಪ್ಪತ್ತು ಹೋದರೆ ಜೀರೋ ಇಲ್ಲಿ ಪಾಯಿಂಟ್ ಟೂ ಫೈವ್ ಅಂತು ಹಿಂದೇನು ಇರ್ಲಿಕ್ಕಂದ್ರೆ ಅಂದ್ರೆ ಜೀರೋ ಕೊಟ್ಕೋಬಹುದು ಜೀರೋ ಪಾಯಿಂಟ್ ಟು ಫೈವ್ ಜೀರೋ ಪಾಯಿಂಟ್ ಟು ಫೈವ್ ಆನ್ಸರ್ ಅಂತ ಆಸ್ ಇಟ್ ಈಸ್ ನಾವು ಏನು ಮಾಡಾಕತ್ತಿದ್ದೇವಪ್ಪ ಅಂದ್ರೆ ಭಿನ್ನ ರಾಶಿಗಳನ್ನ ದಶಮಾಂಶಕ್ಕೆ ಪರಿವರ್ತಿಸ್ತಾ ಇದ್ದೀವಿ ಒಂದು ವೇಳೆ ನಿಮ್ಗೆ ದಶಮಾಂಶಗಳ ಒಳಗಡೆ ದಶಮಾಂಶದಿಂದ ಭಿನ್ನ ರಾಶಿಗೆ ಯಾವ ಥರ ಕನ್ವರ್ಟ್ ಹೇಳಿ ದಶಮಾಂಶ ಚಾಪ್ಟರ್ ಹೇಳುವುದು ಹೇಳ್ಕೊಡ್ತೀನಿ ಇಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕು ಇದು ಭಿನ್ನ ರಾಶಿ ಚಾಪ್ಟರ್ ಭಿನ್ನ ರಾಶಿಗಳಿಂದ ದಶಮಾಂಶಕ್ಕೆ ನಾನು ಪರಿವರ್ತಿಸಿದ್ಯಾ ಹಾಗಾದ್ರೆ ಮಿನ್ನರಾಶಿಯಿಂದ ದಶಮಾಶಕ್ಕೆ ಪರಿವರ್ತಿಸುದು ಈ ತ ಯಾವ ಥರ ಅನ್ನೋದು ಗೊತ್ತಾಯ್ತಾ ಇಲ್ಲಿ ತ್ರೀ ಬೈ ಫೈವ್ ಏನಂತು ನೀವು ಯಾವುದೇ ಎಕ್ಸಾಂಪಲ್ ಹಾಕೊಳ್ಳಿ ಇದೇ ಥರನ ಮಾಡ್ರಿ ತ್ರೀ ಬೈ ಫೈವ್ ಒಂದಿದೆ ಇಲ್ಲಿ ಅದನ್ನು ಹೇಳ್ಬಿಡ್ತೀನಿ ಅದನ್ನ ತ್ರೀ ಬೈ ಫೈವ್ನ ನಾನು ಯಾವ ಥರ ಮಾಡಬೇಕು ಇಲ್ಲಿ ನೋಡ್ರಿ ಏನಿದೆ ಅದು ಐದನೆಯ ಮೂರು ಕೆಳಗಡೆ ಐದರಲ್ಲ ಯಾವ ಸಂಖ್ಯೆಕ್ಕೆ ಮಲ್ಟಿಪಿಷನ್ಸ್ ಮಾಡಿದ್ದೇವಪ್ಪ ಅಂದ್ರ ನಮ್ಗೆ

ಮೂರು ಎಳ್ಳೆ ಆರು ಐದು ಎಳ್ಳೆ ಹತ್ತು ಕೆಳಗಡೆ ಹತ್ತು ಆಯ್ತಪ್ಪ ಅಂದ್ರೆ ಸುಲಭವಾಗಿ ದಶಮಾಂಶಗಳನ್ನು ಬರಿಬೋದು ಆರನ್ನು ಕೊಟ್ಟಂಥ ಸಂಖ್ಯೆ ಆಜಿಟ್ ಈಸ್ನ ಕೆಳಗಡೆ ಎಳಗಡೆ ಹತ್ತಪ್ಪ ಅಂದ್ರೆ ಬಿಡಿ ಹತ್ತರ ಸ್ಥಾನಕ್ಕೆ ಒಂದು ಪಾಯಿಂಟ್ ಕೊಟ್ಟಿಂದು ಅಂದ್ರೆ ಜೀರೋನು ಕೊಟ್ಟು ಹೊಡಬೇಕು ಜೀರೋ ಪಾಯಿಂಟ್ ಸಿಕ್ಸ್ ಈಸ್ ಆನ್ಸರ್ ಸರ್ ಇದು ಕರೆಕ್ಟ್ ಅದನ್ರಿ ಬೇಕಾದ್ರೆ ಆರಕ್ಕ ನೀವು ಏನು ಮಾಡ್ರಪ್ಪ ಅಂದ್ರೆ ಭಾಗಕಾರ ಮಾಡಿರಿ ಸಾರಿ ಮೂರಕ್ಕೆ ಎಷ್ಟರಲ್ಲೇ ಭಾಗ ಮಾಡ್ಬೇಕು ಈಗ ಐದರಲ್ಲೇ ಭಾಗಕಾರ ಮಾಡಬೇಕು ಐದಕ್ಕಿಂತ ಮೂರು ಸಾವಿರಿದೆ ಅಂದ್ರೆ ಇಲ್ಲೊಂದು ಪಾಯಿಂಟ್ ಕೊಟ್ರೆ ಇದಕ್ಕೊಂದು ಜೀರೋ ಬರ್ತದೆ ಐದ್ರ ಮುಗ್ಗಿ ಒಳಗಡೆ ಮೂವತ್ತಿದೆ ಐದು ಎಷ್ಟಲೇ ಮೂವತ್ತು ಐದಾರಲೇ ಮೂವತ್ತು ಮೂವತ್ತರ ಮೂವತ್ತು ಕಳೆದ್ರೆ ಜೀರೋ ಏನು ಇಲ್ಲಪ್ಪ ಅಂದ್ರೆ ಪಾಯಿಂಟ್ ಕೊಟ್ಬಿಡೋ ಹಿಂದ ಜೀರೋ ಕೊಡಬೇಕು ಜೀರೋ ಪಾಯಿಂಟ್ ಸಿಕ್ಸ್ ಆನ್ಸರ್ ಬಂತ ಜೀರೋ ಪಾಯಿಂಟ್ ಸಿಕ್ಸ್ ಇಲ್ಲಿ ಆನ್ಸರ್ ಬಂತಾ ಯಾವುದೇ ಥರನಾದ್ರೂ ಮಾಡಿರಿ ಆನ್ಸರ್ಸ್ಗಳು ಈ ಭಿನ್ನ ರಾಶಿಗಳನ್ನ ನಾವು ದಶಮಾಂಶಕ್ಕೆ ಪರಿವರ್ತಿಸೋದು ಅನ್ನೋದನ್ನ ಇಷ್ಟನ್ನು ಈ ಕ್ಲಾಸ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಇನ್ನ ಮುಂದುವರೆದು ಭಿನ್ನ ರಾಶಿ ಒಳಗಡೆ ಯಾವುದು ದೊಡ್ಡದು ಯಾವುದು ಸಣ್ಣದು ಯಾವ ಥರ ಕಣ್ಣು ಹಿಡ್ಕೋಬೇಕು ಇದು ಚಾಪ್ಟ್ರ ಹೇಳ್ಕೊತ ಹೋದರೆ ಸಾಕಷ್ಟು ನಾನು ವಿಸ್ತಾರ ಮಾಡ್ಕೊತ ಹೇಳ್ಕೊತೋಗ್ತಿರ್ತೀನಿ ಎಲ್ಲವೂ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತವೆ ನಾವು ಆ ಭಿನ್ನ ರಾಶಿ ಒಳಗಡೆ ಯಾವ್ದು ದೊಡ್ಡದು ಯಾವುದು ಸಣ್ಣದು ಏರಿಕೆ ಕ್ರಮ ಏರ್ಕೆ ಕ್ರಮ ಬರೀದು ಭಿನ್ನ ರಾಶಿ ಒಳಗಡೆ ಸಂಕಲನ ವ್ಯವಕಲನ ಗುಣಾಕಾರ ಭಾಗಕಾರ ಮೂಲಭೂತ ಕ್ರಿಯೆಗಳು ಬರ್ತವೆ ಹೇಳ್ಬರ್ತವೆ ನಾವು ಸುಲಭವಾಗಿ ಲೆಕ್ಕಗಳನ್ನು ಮಾಡಬೇಕು ಛೇದಗಳು ಸಮ ಇದ್ದಾಗ ಯಾವ ಥರ ಮಾಡಬೇಕು ಛೇದಗಳು ಸಮಯ ಇರಲಿಕ್ಕಪ್ಪ ಅಂದರೆ ಯಾವ ಥರ ಮಾಡಬೇಕು ಟ್ರಿಕ್ಸ್ ಟ್ರಕ್ಸ್ಗಳನ್ನು ಹೇಳ್ತೀನಿ ಭಾಗ ಟೂ ಕ ವೇಟ್ ಮಾಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಆದಷ್ಟು ಬೇಗ ಭಾಗ ಟೂನ ಅಪ್ಲೋಡ್ ಮಾಡಿರ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೆ ನೋಟಿಫಿಕೇಶನ್ಸ್ ಬರ್ತದೆ ಈಸಿಯಾಗಿ ಎಲ್ಲವೂ ಭಿನ್ನ ರಸ್ತೆ ಚಾಪ್ಟರ್ಗಳನ್ನು ನೀವು ಕಲ್ತ್ಕೋಬೋದು ಓಕೆ ಥ್ಯಾಂಕ್ ಯು